ಹೋಟೆಲ್ ಕರಾವಳಿ ರೆಸಿಡೆನ್ಸಿ 2, 3 ಮತ್ತು 4ನೇ ಮಹಡಿ, HDFC ಬ್ಯಾಂಕ್ ಮೇಲ್ಗಡಿ, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಇದರಲ್ಲಿ ಕೆಲವೇ ಫ್ಲಾಟ್ಗಳು ಲಭ್ಯವಿವೆ. ಇಲ್ಲಿ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಬೇಸಿಗೆಯಲ್ಲಿ ಅಲ್ಲದೆ ಯಾವಾಗಲೂ ಈಜಲು ಪ್ರತ್ಯೇಕವಾದ ಸ್ವಚ್ಛವಾದ ಈಜುಕೊಳದ ವ್ಯವಸ್ಥೆ ಮಾಡಲಾಗಿದೆ. ಪ್ರಾರ್ಥನಾ ಪ್ರೈಮರಿ ಅಂಡ್ ಹೈಸ್ಕೂಲ್, ಅಶ್ವಿನಿ ಕಾಲೋನಿ, ಮಡ್ಡಿಪೇಟ್, ಗದ್ವಲ್ ರೋಡ್, ರಾಯಚೂರು. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಸಂಗಮೇಶ್ ಮಂಗಾನವರ್ ನಿರ್ದೇಶಕರು. ಚಾಲುಕ್ಯ ಕರಿಯರ್ ಅಕಾಡೆಮಿ, IAS KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. GP ಕಿಡ್ಸ್ ಫೇರ್ ಬಿಸೈಡ್ SLP ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಭೇಟಿ ನೀಡಿ ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, ಬಿಸೈಡ್ ಅಯ್ಯಂಗರ್ ಬೇಕರಿ, ಸ್ಟೇಷನ್ ರೋಡ್, ರಾಯಚೂರು. BSK ಫ್ಯಾಷನ್ಸ್ ಕ್ಲಾತ್ ಬಜಾರ್, MG ರೋಡ್, ರಾಯಚೂರು. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ಶ್ರೀ ಆದೋನಿ ಲಕ್ಷ್ಮಮ್ಮ ವಿದ್ಯಾನಿಕೇತನ ಸ್ಕೂಲ್, ಗಂಜ್ ರೋಡ್, ರಾಯಚೂರು. We teach students in the unique way to remember what they are taught. John Milton Techno High School, a school with a difference. Opposite Agricultural University, Linksgore Road, Raichur. Eurokids, the next gen preschool. Eurokids, India's next gen preschool, making learning fun. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಮೊದಲಿಗೆ ಮುಖ್ಯಾಂಶಗಳು. ಲೋಕಸಭೆ ಚುನಾವಣೆಗೆ ಜಿಲ್ಲಾಡಳಿತ ಸಕಲ ಸಿದ್ಧತೆ. 2184 ಮತಗಟ್ಟೆಗಳಿಗೆ 10,432 ಸಿಬ್ಬಂದಿಗಳ ನಿಯುಕ್ತಿ, ವಿಧಿ ಶರತ್. ರಾಹುಲ್ ಗಾಂಧಿ ಪೌರತ್ವ ಪ್ರಶ್ನಿಸುವುದು ಆತ್ಮಘಾತಕ ಕೆಲಸ. ಹೈದರಾಬಾದ್ ಕರ್ನಾಟಕಕ್ಕೆ 371 ಜೆ ಜಾರಿ ಮಾಡಿದ್ದು ಕಾಂಗ್ರೆಸ್ ಬಿಜೆಪಿ ಕೊಡುಗೆ ಇಲ್ಲ, ವೀರಪ್ಪ ಮೊಯ್ಲಿ. ಲೋಕಸಭಾ ಚುನಾವಣೆ 23 ನಡೆಯಲಿರುವ ಚುನಾವಣೆ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದೆ. ಯಾದಗಿರಿ ಜಿಲ್ಲೆ ವಿಧಾನಸಭಾ ಕ್ಷೇತ್ರದ ಹಾಗೂ ರಾಯಚೂರು ಜಿಲ್ಲೆ 5 ವಿಧಾನಸಭಾ ಕ್ಷೇತ್ರಗಳೊಳಗೊಂಡಿದ್ದು ಒಟ್ಟು 2184 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. 19,27,728 ಮತ ಚಲಾಯಿಸಲಿದ್ದಾರೆ ಎಂದು ಲೋಕಸಭೆ ಚುನಾವಣೆಗೆ April 23 ನಡೆಯಲಿರುವ ಚುನಾವಣೆಗೆ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದೆ. ಯಾದಗಿರಿ ಜಿಲ್ಲೆಯ 3 ವಿಧಾನಸಭೆ ಕ್ಷೇತ್ರ ಹಾಗೂ ರಾಯಚೂರು ಜಿಲ್ಲೆಯ 5 ವಿಧಾನಸಭೆ ಕ್ಷೇತ್ರಗಳ ಒಳಗೊಂಡಿದ್ದು ಒಟ್ಟು 2,184 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. 19,27,758 ಮತದಾರರು ಮತದಾನ ಮಾಡಲಿದ್ದಾರೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಶರತ್ ಬಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಒಟ್ಟು 9,55,586 ಪುರುಷರು ಹಾಗೂ 9,71,805 ಮಹಿಳೆಯರು, 367 ಇತರರು ಸೇರಿ 19,27,758 ಮತದಾರರಿದ್ದಾರೆ. ಮತದಾನದ ದಿನದಂದು ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮತದಾನ ನಡೆಯಲಿದೆ. ನಿಗದಿತ ಸಮಯ ಪೂರ್ಣಗೊಂಡರೂ ಹೆಚ್ಚು ಮತದಾರರಿರುವ ಮತಗಟ್ಟೆಗಳಲ್ಲಿ ಮತದಾನಕ್ಕೆ ಅವಕಾಶ ನೀಡಲಾಗುತ್ತದೆ ಎಂದರು. ಮತಗಟ್ಟೆಯ 100 ಮೀಟರ್ ಒಳಗೆ ಚುನಾವಣಾ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಮೊಬೈಲ್ ಬಳಕೆಯನ್ನು ನಿಷೇಧಿಸಿದರು.
ಸಲ್ಲಿಸಲಾಗಿದೆ. ಉಲ್ಲಂಘನೆಯಾದಲ್ಲಿ ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಮತಗಟ್ಟೆ ವಿವರ: ಸುರಿಪುರ ಕ್ಷೇತ್ರದಲ್ಲಿ 319, ಶಹಾಪುರ 265, ಯಾದಗಿರಿ 267, ರಾಯಚೂರು ಗ್ರಾಮೀಣ 275, ರಾಯಚೂರು ನಗರ 239, ಮಾನ್ವಿ 276, ದೇವದುರ್ಗ 265, ಲಿಂಗ್ಸ್ಗೂರು 278 ಮತಗಟ್ಟೆಗಳನ್ನು ಸ್ಥಾಪಿಸಲಾಗುತ್ತದೆ. 983 ಮತಗಟ್ಟೆಗಳಲ್ಲಿ ನೆರಳು ಶಾಮಿಯಾನ ವ್ಯವಸ್ಥೆ ಮಾಡಲಾಗುತ್ತದೆ. ಪ್ರತಿ ಮತಗಟ್ಟೆಯಲ್ಲೂ ಕುಡಿಯುವ ನೀರಿನ ವ್ಯವಸ್ಥೆ ಒದಗಿಸಲಾಗಿದೆ. ವಿಕಲಚೇತನರ ಸಮಸ್ಯೆಗೆ ಅನುಗುಣವಾಗಿ ಅಗತ್ಯವಿರುವ ಮತಗಟ್ಟೆಗಳಲ್ಲಿ 1579 ವೀಲ್ಚೇರ್ ವ್ಯವಸ್ಥೆ ಮಾಡಲಾಗಿದೆ. ಅಂಧ ಮತದಾರರಿಗೆ ಬ್ರೈಲ್ ಮತಪತ್ರ ವ್ಯವಸ್ಥೆ ಮಾಡಲಾಗುತ್ತದೆ. 82 ಸೂಕ್ಷ್ಮ ಮತಗಟ್ಟೆಗಳಲ್ಲಿ ಮೈಕ್ರೋ ವೀಕ್ಷಕರನ್ನು ನೇಮಿಸಲಾಗಿದೆ. 53 ಮತಗಟ್ಟೆಗಳಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಲಾಗುತ್ತದೆ ಎಂದರು. ರಾಯಚೂರು ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಹಿಳೆಯರಿಗಾಗಿ ಸಖಿ ಮತಗಟ್ಟೆ ವ್ಯವಸ್ಥೆ ಮಾಡಲಾಗಿದೆ. ಸುರಪುರ 2, ಶಹಾಪುರ 2, ಯಾದಗಿರಿ 2, ರಾಯಚೂರು ಗ್ರಾಮೀಣ 2, ರಾಯಚೂರು ನಗರ 8, ಮಾನ್ವಿ 2, ದೇವದುರ್ಗ 2, ಲಿಂಗ್ಸ್ಗೂರು 3 ಸೇರಿ ಒಟ್ಟು 23 ಸಖಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗುತ್ತದೆ. ವಿಕಲಚೇತನರು ಹೆಚ್ಚಾಗಿರುವ 3 ಪ್ರತ್ಯೇಕ ಮತಗಟ್ಟೆಗಳನ್ನು ಸ್ಥಾಪಿಸಲಾಗುತ್ತದೆ. ಯಾದಗಿರಿ 1, ರಾಯಚೂರು ನಗರ 1 ಮತ್ತು ಲಿಂಗ್ಸ್ಗೂರಿನಲ್ಲಿ 1 ಮತಗಟ್ಟೆ ಸ್ಥಾಪಿಸಲಾಗುತ್ತದೆ ಎಂದರು. 2660 ವಿದ್ಯುನ್ಮಾನ ಮತಯಂತ್ರಗಳು, 2617, 2167 ಸಿಯು, 2965 ವಿವಿಪ್ಯಾಟ್ಗಳ ವ್ಯವಸ್ಥೆ ಮಾಡಲಾಗಿದೆ. ವ್ಯವಸ್ಥೆಯಾದಲ್ಲಿ ತುರ್ತು ಬದಲಾವಣೆಗೆ ಹೆಚ್ಚುವರಿ ಮತಯಂತ್ರಗಳ ವ್ಯವಸ್ಥೆ ಸಹ ಮಾಡಲಾಗಿದೆ. ಮತಗಟ್ಟೆಗಳಿಗೆ ಸಿಬ್ಬಂದಿಗಳು ಹಾಗೂ ಮತಯಂತ್ರಗಳ ಸಾಗಣೆ ವ್ಯವಸ್ಥೆ ಮಾಡಲಾಗಿದೆ. ರಾಯಚೂರು ಕ್ರೀಡಾಂಗಣ, ಮಾನ್ವಿ, TAMPMSC, ದೇವದುರ್ಗ APMC ಮೈದಾನ, ಲಿಂಗ್ಸ್ಗೂರು ಸರ್ಕಾರಿ PU ಕಾಲೇಜು ಮೈದಾನ, ಮಸ್ಕಿ ಹಳೆ ಬಸ್ ನಿಲ್ದಾಣ, ಸಿಂಧನೂರು ತಹಸೀಲ್ ಕಚೇರಿಗಳಿಂದ ಸಿಬ್ಬಂದಿಗಳನ್ನು ಮತಗಟ್ಟೆಗಳಿಗೆ ರವಾನಿಸಲಾಗುತ್ತದೆ ಎಂದರು. ಕ್ಯಾಂಡಿಡೇಟ್ ಮೇಲೆ 1000 ಕೊಟ್ಟರು.
ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಒಟ್ಟು 10,432 ಸಿಬ್ಬಂದಿಗಳನ್ನು ನಿಯುಕ್ತಿಗೊಳಿಸಲಾಗಿದೆ. ಪ್ರತಿ ಮತಗಟ್ಟೆಗೆ 4 ಜನರನ್ನು ನೇಮಿಸಲಾಗಿದೆ. 48 ಗಂಟೆ ಮುಂಚಿತವಾಗಿ ಚುನಾವಣಾ ಬಹಿರಂಗ ಪ್ರಚಾರ ಮುಕ್ತಗೊಳಿಸಬೇಕು ಎಂದು ಎಲ್ಲ ರಾಜಕೀಯ ಪಕ್ಷಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. 5ಕ್ಕಿಂತ ಹೆಚ್ಚು ಜನರು ಗುಂಪು ಕಟ್ಟಿಕೊಂಡು ಮೆರವಣಿಗೆ ಸಭೆ ಜರುಗಿಸುವುದನ್ನು ನಿಷೇಧಿಸಲಾಗಿದೆ. ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಲು ಯಾವುದೇ ನಿರ್ಬಂಧ ಇರುವುದಿಲ್ಲ ಎಂದರು. ಯಾವುದೇ ಸಮುದಾಯ ಭವನ ಕಲ್ಯಾಣ ಮಂಟಪಗಳಲ್ಲಿ ಉಚಿತ ಆಟೋಪಚಾರ ನಡೆಸುವುದನ್ನು ನಿರ್ಬಂಧಿಸಲಾಗಿದೆ. ವಾಹನಗಳಲ್ಲಿ ಮತದಾರರನ್ನು ಕರೆತರುವುದನ್ನು ನಿಷೇಧಿಸಲಾಗಿದೆ. ಮತಗಟ್ಟೆಯಿಂದ 200 ಮೀಟರ್ ಒಳಗೆ ಖಾಸಗಿ ವಾಹನಗಳು ಪ್ರವೇಶಿಸಬಾರದು ಎಂದರು. ಈಗಾಗಲೇ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆವಾರು ವೋಟರ್ ಸ್ಲಿಪ್ ನೀಡಲಾಗುತ್ತಿದೆ. ದೊರೆಯದೇ ಇದ್ದರೂ ಬಿಎಲ್ಒಗಳಿಂದ ಪಡೆಯಬಹುದು. ಸ್ಲಿಪ್ ಇಲ್ಲದೆ ಓಟು ಮಾಡಲು ಆಧಾರ್ ಕಾರ್ಡ್ ಸೇರಿದಂತೆ ಇತರೆ 11 ದಾಖಲೆಗಳನ್ನು ಸೇರಿ ಮತದಾನ ಮಾಡಬಹುದಾಗಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರಿರಬೇಕು. ಚುನಾವಣೆ ದಿನದಂದು ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ ಎಂದು ಹೇಳಿ ಯಾರಾದರೂ ಗೊಂದಲ ನಿರ್ಮಾಣ ಪ್ರತಿಭಟನೆ ನಡೆಸಿದ್ದಲ್ಲಿ ಅಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ಮತಗಟ್ಟೆಗಳಿಗೆ ನೇಮಿಸಲಾಗಿರುವ ಸೆಕ್ಟರ್ ಅಧಿಕಾರಿಗಳಿಗೆ ಅಧಿಕಾರ ನೀಡಲಾಗಿದ್ದು ಅಧಿಕಾರಿಗಳು ಮತದಾನಕ್ಕೆ ಅಡ್ಡಿಪಡಿಸಲು ಯತ್ನಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಬಹುದಾಗಿದೆ ಎಂದರು. ಇಲ್ಲಿಯವರೆಗೆ 254 ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳು ದಾಖಲಾಗಿವೆ. 1,22,63,010 ರೂಪಾಯಿ ನಗದು ಹಾಗೂ 4,483 ಲೀಟರ್ ಮದ್ಯ ವಶಪಡಿಸಿಕೊಳ್ಳಲಾಗಿದೆ. 93 ಪ್ಲೇಯಿಂಗ್ ಸ್ಕ್ಯಾಡ್, 163 ಸೆಕ್ಟರ್ ಅಧಿಕಾರಿಗಳು, 8 ವಿಡಿಯೋ ಟೀಮ್, 26 ವಿಡಿಯೋ ಸರ್ವೆಲೆನ್ಸ್ ತಂಡ, 114 ಲೆಕ್ಕ ಪರಿಶೋಧನೆ ಅಧಿಕಾರಿಗಳು, 8 ಜನ ಲೆಕ್ಕ ಸಹಾಯಕರು ಹಾಗೂ 8 ಜನ ವೀಕ್ಷಕರ ಸಹಾಯಕಾರಿಗೆ ನೇಮಿಸಿ ಮೇಲುಸ್ತುವಾರಿ ಮಾಡಲಾಗುತ್ತದೆ ಎಂದರು. ಚುನಾವಣೆಯಲ್ಲಿ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು. ಶಾಂತಿ ಸುವ್ಯವಸ್ಥೆಗೆ ಧಕ್ಕೆಯಾಗದಂತೆ ಮತದಾರರು, ರಾಜಕೀಯ ಪಕ್ಷಗಳು ಸಹಕರಿಸಬೇಕೆಂದು ಮನವಿ ಮಾಡಿದರು. ಇನ್ನೂರ 54 ಮಾಜಿ ನೀತಿ ಸಮಿತಿ ಉಲ್ಲಂಘನೆ ಕೇಸು
ನಾಲ್ಕು ಸಾವಿರದ 483 ಲೀಟರ್ ಮಧ್ಯೆ ಇದನ್ನ ಇಷ್ಟು ವರ್ಷ ಮಾಡಿಕೊಳ್ಳಲಾಗಿದೆ. ಮತ್ತೆ ಈಗ ಲೋಕಸಭೆ ಚುನಾವಣೆ ಸಂಬಂಧಪಟ್ಟಂಗೆ ನಮ್ಮೆಲ್ಲ ಒಟ್ಟು ಹಾಗೆ ಸಾಮಾನ್ಯ ಹೆಚ್ಚು ಕೊಟ್ಟಿದ್ದಾರೆ ಅವರು ಶೈಲಾಂತ್ ಹೇಳಿ ವಿವರಿಸಿದ್ರು. ಮತ್ತೆ ಆರಕ್ಷಕ ವೀಕ್ಷಕರು ಹೋಗ್ತಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಿಶೋರ್ ಬಾಬು, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಳಿನ್ ಅತುಲ್ ಉಪಸ್ಥಿತರಿದ್ದರು. ಎಎಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಕಳೆದ ಮೂರ್ನಾಲ್ಕು ಚುನಾವಣೆ ಎದುರಿಸಿದ್ದಾರೆ. ಆಯೋಗ ಪ್ರಶ್ನೆಯಲ್ಲಿರುವ ಪೌರತ್ವ ಪ್ರಶ್ನೆಯನ್ನು ಈಗ ಬಿಜೆಪಿ ಇತರರು ಎಚ್ಚರಿಸಿದ್ದಾರೆ. ಆತ್ಮಘಾತ ಕೆಲಸವೆಂದು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಹೇಳಿದರು.
ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಕಳೆದ ಮೂರ್ನಾಲ್ಕು ಚುನಾವಣೆ ಎದುರಿಸಿದ್ದಾರೆ. ಆಗ ಪ್ರಶ್ನಿಸದೇ ಇರುವ ಪೌರತ್ವದ ಪ್ರಶ್ನೆಯನ್ನು ಈಗ ಬಿಜೆಪಿ ಇತರರು ಎಚ್ಚರಿಸಿರುವುದು ಆತ್ಮಘಾತಕ ಕೆಲಸವೆಂದು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಹಿಂದಿನ ಚುನಾವಣೆಯಲ್ಲಿ ಗೆಲುವು ಸಾಧಿಸಿರುವ ರಾಹುಲ್ ಗಾಂಧಿ ಅವರು ಪ್ರಮಾಣ ಪತ್ರ ಸಲ್ಲಿಸಿದ್ದರು, ಈಗಲೂ ಸಲ್ಲಿಸಿದ್ದಾರೆ. ದುರುದ್ದೇಶಪೂರ್ವಕವಾಗಿ ಆಕ್ಷೇಪ ವ್ಯಕ್ತಪಡಿಸಲಾಗುತ್ತದೆ ಎಂದರು. ಅತಿ ಹೆಚ್ಚು ಸ್ಥಾನ ಗೆಲ್ಲುವ ಪಕ್ಷಕ್ಕೆ ಪ್ರಧಾನಮಂತ್ರಿ ಹುದ್ದೆ ನೀಡಲಾಗುತ್ತದೆ. ಕಾಂಗ್ರೆಸ್ ಪಕ್ಷದ ಮೈತ್ರಿಕೂಟ ದೇಶದಲ್ಲಿ ಅಧಿಕಾರಕ್ಕೆ ಬರಲಿದೆ. ಮಹಾಗಠಬಂಧನದಲ್ಲಿರುವ ಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸಿದ್ದರೂ ಚುನಾವಣೆ ನಂತರ ಒಂದಾಗಿ ದೇಶದ ಆಡಳಿತ ಚುಕ್ಕಾಣಿ ಹಿಡಿಯಲಾಗುತ್ತದೆ. 2014 ಲೋಕಸಭಾ ಚುನಾವಣೆಯಲ್ಲಿಯೂ ಸಿಪಿಐ ಸಿಪಿಐಎಂ ಪಕ್ಷಗಳ ವಿರುದ್ಧ ಸ್ಪರ್ಧಿಸಲಾಗಿತ್ತು. ನಂತರ ಯುಪಿಎದೊಂದಿಗೆ ಎಲ್ಲರೂ ಜೊತೆಯಲ್ಲಿದ್ದರು. ಚುನಾವಣಾ ಪೂರ್ವ ಹೊಂದಾಣಿಕೆ ಮಾಡಿಕೊಳ್ಳದೆ ಚುನಾವಣೆ ಎದುರಿಸಲಾಗಿತ್ತು. ಈಗಲೂ ಎಲ್ಲ ಪಕ್ಷಗಳೊಂದಿಗೆ ಸೇರಿ ಯುಪಿಎ ಅಧಿಕಾರಕ್ಕೆ ಬರಲಿದೆ ಎಂದರು. ಸುಳ್ಳುಗಳನ್ನು ಹೇಳಿ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿ ಅವರ ಗಾಳಿ ಈಗ ಇಲ್ಲ. ಬಿಜೆಪಿಯೇತರ ಪಕ್ಷಗಳಿಗೆ ಈ ಬಾರಿ ಜನರು ಒಲವು ತೋರಿಸಿದ್ದಾರೆ. ಬಿಜೆಪಿ ಕೊಟ್ಟು ಮಾತು ಉಳಿಸಿಕೊಳ್ಳುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಭಾವನಾತ್ಮಕ ದ್ವೇಷದ ಮಾತು ಬಿಟ್ಟರೆ ವಿಷಯಗಳೇ ಇಲ್ಲ ಎಂದರು. ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ 371J ಜಾರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಈ ಹಿಂದೆ ಕೇಂದ್ರದಲ್ಲಿ ಉಪ ಪ್ರಧಾನಿಯಾಗಿದ್ದ ಲಾಲ್ ಕೃಷ್ಣ ಅಡ್ವಾಣಿ ಅವರು ರಾಜ್ಯದ ಬೇಡಿಕೆಯನ್ನು ತಿರಸ್ಕರಿಸಿದ್ದರು. ಕಾನೂನು ಸಚಿವನಾಗಿ ಪ್ರಸ್ತಾವನೆಯನ್ನು ಮರಳಿ ತರಿಸಿಕೊಂಡು ಕಾನೂನು ತಜ್ಞರೊಂದಿಗೆ ಪರಾಮರ್ಶಿಸಿ ಮತ್ತೊಂದು ಪ್ರಸ್ತಾವನೆ ಕಳುಹಿಸಲಾಗಿತ್ತು. ಈಗ ನಮಗೆಲ್ಲ ಗೊತ್ತಿದ್ದ ಪ್ರಕಾರ ಇದು ಸರ ಆಗುವುದ ಅಂತ ಹೇಳಿದೆ ನಮ್ಮ ಅಲ್ಲಿನ ನಮ್ಮ ಅಧಿಕಾರಿಗಳ ಕಾರ್ಯವರು ಕೂಡ ಕಾನೂನು ಸಲ್ಲಿಸಿದ್ದು ಇದೇನಾದ್ರು ಮಾಡಬೇಕಲ್ಲ ಅಂತ ಹೇಳಿದಾಗ ನಾನು ಹೇಳಿದೆ ತಾವು ಆಗ ನಾನು ಕಾನೂನು ಅಂತ ಹೇಳಿದ್ದೆ. ಆ ಟೈಮ್ನಲ್ಲಿ ನಾನು ಹೇಳಿದೆ ನೀವು ಪ್ರಧಾನಮಂತ್ರಿಗಳ ಮಾತಾಡಿ ನಾನು ಮಾತಾಡ್ತೇನೆ ಅಂತ ಹೇಳಿದ್ಮೇಲೆ ಅಲ್ಲಿ ಅವರು ಕೈ ತೋರಿಸಿದ್ದಾರೆ ಅಥವಾ ನಮ್ಮ ಅನುಕೂಲ ಅಂತ ಹೇಳಿದರೆ ನಾನು ಹೇಗೆ ಹೇಗೆ ರಿಓಪನ್ ಮಾಡಿ ಅಂತೇಳಿ ಅವರು ಒಂದು ರೀತಿಯ ಅವರ ಅಸಮರ್ಥತೆಯನ್ನು ಹಾಗೆ ನಾನು ಹೇಳಿದೆ ನೀವಾದರೂ ನನ್ನ ಕಾನೂನು ಇಲಾಖೆ ಕಳಿಸಿ ನಾನು ಅದನ್ನು ಎಕ್ಸಾಮಿನ್ ಮಾಡ್ತೇನೆ ಅಂತೇಳಿ ಹೇಳಿದ್ಮೇಲೆ ಅವರು ನಮಗೆ ಕಳಿಸಿದರು. ನಾನು ಎಲ್ಲ ನಮ್ಮ ಕಾನೂನು ಪ್ರಜ್ಞರು ಹಾಗೆ ಕರ್ಮಜ್ಞರು ಮತ್ತು ಸಂಸ್ಕೃತಿ ಜನರು ಅವರೆಲ್ಲ ಸಮಾಲೋಚನೆ ಮಾಡಿ ಇದು ಸಾಧ್ಯ ಆಗ್ತದೆ ಅಂತೇಳಿ ಒಂದು ನಿರ್ಣಯ ಮಾಡಿ ಫೈಲನ್ನು ಗೃಹಮಂತ್ರಿಗಳಿಗೆ ಕಳಿಸಿದರು. ಅದರಿಂದಾಗಿ ಒಟ್ಟು 371 ಜೆ ಕರ್ನಾಟಕದಲ್ಲಿ ಜಾರಿ ಮಾಡಿದೆ. ಬಿಜೆಪಿಯವರು ಆಗುವುದಿಲ್ಲ ಅಂತ ಹೇಳಿದರು, ನಾವು ಆಗ್ತದೆ ಅಂತ ಹೇಳಿ ಅದನ್ನು ಜಾರಿ ಮಾಡಿದ್ದೇವೆ. ಇದೊಂದು ವಿಶೇಷ ಸವಲತ್ತು ಈಗ ಈ ಭಾಗಕ್ಕೆ ಸಿಗ್ತಾ ಇದೆ. ಆದ್ದರಿಂದ ಅದು ಔಟ್ಸೈಡ್ ಹೈದರಾಬಾದ್ ಅದು 8% ಈ ಭಾಗಕ್ಕೆ ಜನರಿಗೆ ಸಿಗಬೇಕು. ಮತ್ತು ಇದು 70% ಏನಿದೆ ಹೈದರಾಬಾದ್ ಕರ್ನಾಟಕ ಜಾಬ್ ಇದೆ ಅವರು ಇವರಲ್ಲಿ 70% ಸಿಗಬೇಕು. 8% ತಮ್ಮ ಔಟ್ಸೈಡ್ ಹೊರಗಿಂದ ಸಿಗಬೇಕು. ಆಮೇಲೆ ಇದು ಜಾರಿ ಕೂಡ ಯಾವ ಬಂತು ಅಂತ ಹೇಳಿದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಒಂದು 8% ಮುಂದೆ ಇತ್ತು ಅವರು ಇದರಲ್ಲಿ ಸ್ವಲ್ಪ ಅವಸರ ತೋರಿಸ್ಕೊಂಡಿರಬೇಕು. ನಾನು ಗುರುದಿಲ್ಲ ಅವ್ರು ಮಾಡಲಿಕ್ಕಾಗಲಿಲ್ಲ. ಆದರೆ ಈ ನೋಟಿಫಿಕೇಶನನ್ನು ಜಾರಿ ಮಾಡಲಿಕ್ಕೆ ಇಶು ಮಾಡಿದ್ದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಇದೆಲ್ಲ ಜಾರಿ ಮಾಡಿದ್ದಾರೆ. ಅದು ಕೂಡ ಯಾವಾಗ ಅಂತ ಹೇಳಿದರೆ 6 November 2013 ನೋಟಿಫಿಕೇಶನ್ ಅವರು ಆಗ ಸಿದ್ದರಾಮಯ್ಯ ಅವರ ಅಧಿಕಾರದಲ್ಲಿದ್ದರು. ಅದರ ಕಾಲ ಗಜೆಟ್ ನೋಟಿಫಿಕೇಶನ್ ಗಜೆಟ್ ನೋಟಿಫಿಕೇಶನ್ 1/1/2013 ಅದು ಬಿಜೆಪಿ ಅಧಿಕಾರ ಅದು ಮಾಡಿದೆ. ಆದರೆ ಸಿದ್ದರಾಮಯ್ಯ ಅವರು ಬಂದಮೇಲೆ 6/11/2013 ಗಜೆಟ್ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ದು. ಆ ಪ್ರಕಾರ ಇವತ್ತು ಕೆಲಸ ಆಗ್ತಾ ಇದೆ. ಎಲ್ಲ ಜಾಬ್ಗಳು ಕೂಡ ಇವತ್ತು ಅನೇಕ ಜಾಬ್ಗಳು ಇವತ್ತು ಉದ್ಯೋಗಗಳು ಕೂಡ ನಮ್ಮ ಈ ವಾರಗಳಲ್ಲಿ ಸಿಗ್ತಾ ಇದೆ. ಇದು ಉದ್ಯೋಗದ ಬಗ್ಗೆ ಕೂಡ ಆಗಿದೆ. ಆದರೆ ನನ್ನ ಸ್ವಲ್ಪ ಕೇಳಿ ಆಮೇಲೆ ನೀವು ಪ್ರಶ್ನೆ ಆಗ್ತದೆ. ನಾನು ಕೂತು ಈಗ ಉದ್ಯೋಗದ ಬಗ್ಗೆ ಕೂಡ ಸಾಕಷ್ಟು ಇಲ್ಲಿ ಸಿಕ್ಕಿದೆ. ಅದರಲ್ಲೂ ಕೂಡ ನಾವು ಸಾಕಷ್ಟು ಕೊಡಬಹುದು. ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಕೂಡ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್
ಹದಿನೈದು ಹದಿನಾರರಲ್ಲಿ 1,000 ಕೊಟ್ಟು, 17-18 1,000 ಕೊಟ್ಟು, 17-18 1,500 ಕೊಟ್ಟು, 18-19 1,500 ಕೊಟ್ಟು, ನಮ್ಮ ಕುಮಾರಸ್ವಾಮಿ ಅವರಿಗೆ ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳು ಕೂಡ ಸುಮಾರು 19-20 ಕೂಡ ಬಜೆಟ್ನಲ್ಲಿ 1,500 ಕೋಟಿ ಕೂಡ ಕೊಟ್ಟಿದ್ದಾರೆ. ಇದು ಉದ್ಯೋಗಕ್ಕೂ ಅನ್ವಯಿಸ್ತದೆ ಮತ್ತು ಎಜುಕೇಷನ್ಗೂ ಅನ್ವಯಿಸ್ತದೆ. ಇದರಿಂದ ಅನೇಕಾನೇಕ ಇವತ್ತು ಎನ್ ಧರ್ಮಸಿಂಗ್ ಮತ್ತು ಮಲ್ಲಿಕಾರ್ಜುನ ಖರ್ಗೆಯವರ ಪ್ರಯತ್ನದ ಫಲವಾಗಿ ಈ ಭಾಗಕ್ಕೆ ವಿಶೇಷ ಸ್ಥಾನಮಾನ ದೊರಕಿದೆ. ಶಿಕ್ಷಣ ಉದ್ಯೋಗದಲ್ಲಿ ವಿಶೇಷ ಅವಕಾಶಗಳು ದೊರಕಿವೆ. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೂ ಅನುದಾನ ದೊರಕಿದೆ. ಖಾಲಿ ಇರುವ ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಬದ್ಧವಾಗಿದೆ ಎಂದರು. ಈ ಭಾಗದ ಪ್ರಮುಖ ನೀರಾವರಿ ಯೋಜನೆಗಳಾದ ತುಂಗಭದ್ರ ಎಡದಂಡೆ ಕಾಲುವೆ, ನಾರಾಯಣಪುರ ಬಲದಂಡೆ ಕಾಲುವೆ ಜಾರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಡಿಗಲ್ಲು ಹಾಕಿದ್ದ ಆಲಮಟ್ಟಿ ಜಲಾಶಯವನ್ನು ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ ನಿರ್ಮಿಸಲಾಗಿತ್ತು. ಕಾಲುವೆಗಳ ವಿಸ್ತರಣೆ ಮಾಡಲಾಯಿತು. ಎರಡನೇ ಬಚಾವತ್ ತೀರ್ಪು ಪ್ರಕಟವಾಗಿದ್ದರೂ ಕೇಂದ್ರ ಬಿಜೆಪಿ ಸರ್ಕಾರ ಇಂದಿಗೂ ಅಧಿಸೂಚನೆ ಹೊರಡಿಸಲು ಆಗಿಲ್ಲ. ನೀರಿನ ಹಂಚಿಕೆಯಲ್ಲಿಯೂ ಬಿಜೆಪಿ ರಾಜಕೀಯ ಮಾಡುತ್ತಿದೆ ಎಂದರು. ಎಚ್ಡಿ ದೇವೇಗೌಡರ ಅವಧಿಯಲ್ಲಿ ನಾರಾಯಣಪುರ ಬಲದಂಡೆ ಕಾಲುವೆ ನಿರ್ಮಾಣವಾಯಿತು. ಸಿದ್ದರಾಮಯ್ಯನವರ ಅವಧಿಯಲ್ಲಿ ಕೊನೆಯವರೆಗೆ ವಿಸ್ತರಣೆಯಾಗಿದೆ. ಬಿಜೆಪಿಯ ಕೊಡುಗೆಯೇ ಇಲ್ಲ ಎಂದರು. ಚುನಾವಣೆ ನಂತರ ಸರ್ಕಾರ ಉರುಳುತ್ತದೆ ಎಂಬುದು ಕೇವಲ ಭ್ರಮೆಯಷ್ಟೇ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ 5 ವರ್ಷದವರೆಗೆ ಆಡಳಿತ ನಡೆಸುತ್ತದೆ, ಅನುಮಾನ ಬೇಡವೆಂದರು. 28,000 ಉದ್ಯೋಗಿಗಳು ಈ ಭಾಗಕ್ಕೆ ಸಿಕ್ಕಿದೆ. 89ರಿಂದ 2013ರವರೆಗೆ ಬರೀ ಅದು ಅನೇಕ ರಿಪೋರ್ಟ್ಗಳ ಕೂಡ 15,400 ಈಗಾದರೆ 28,000 ಉದ್ಯೋಗಗಳು ಕೆಲಸ ಆಮೇಲೆ ಅದು ಆಲ್ಮೋಸ್ಟ್ ಡಬಲ್ ಆಗಿದೆ. ಮತ್ತು ಅದೇ ಪ್ರಕಾರ KSದಲ್ಲಿ ಕೂಡ 19 KS ಅಧಿಕಾರಿಗಳನ್ನು ಇಲ್ಲಿ ನೇಮಕ ಆಗಿದೆ. ಅದು 2014ರಂದು ಅದು ಸುಮಾರು 12 ಕೇಸುಗಳ ನೇಮಕ ಆಗಿದೆ. 40 ತಹಸೀಲ್ದಾರ್ಗಳ ನೇಮಕ ಆಗಿದೆ. ಮತ್ತು ಅದೇ ಪ್ರಕಾರ ಇದು ಅನೇಕ ರಾಜ್ಯದ PSI ಇದೆ. ಅಲ್ಲಿ 300 PSI ಅಪಾಯಿಂಟ್ಮೆಂಟ್ಗಳಲ್ಲಿ ಸುಮಾರು 20-22 PSIಗಳ ಅಪಾಯಿಂಟ್ಗಳು PSIಗಳ ಅಪಾಯಿಂಟ್ಮೆಂಟ್ ಕೂಡ ಈ ಭಾಗದಲ್ಲಿ ಆಗಿದೆ. ಆದ್ದರಿಂದ ಇದು ಅದೇ ಪ್ರಕಾರ ಅನೇಕ ಇಲಾಖೆಗಳಲ್ಲಿ ಕೂಡ ಅಪಾಯಿಂಟ್ಮೆಂಟ್ ಆಗಿದೆ. ಅದರಲ್ಲಿ 100 ಕ್ಕೆ 100 ದೋಷ ರಹಿತವಾದಂಥ ನೇಮಕ ಆಗಿದೆ ಅಂತ ನಾವು ಹೇಳಿದಾಗ ಇನ್ನೂ ಅನೇಕ ವಿಷಯಗಳನ್ನು ನಾವು ಪರಿಶೀಲನೆ ಮಾಡಬೇಕಾಗ್ತದೆ. ಅದನ್ನು ಮಾಡಬಾರ್ತದೆ. ಆದರೆ ಏನು ಇದನ್ನು ಮಾಡಲೇಬಾರದು ಅಂತ ಹೇಳಿದಂಥ ಬಿಜೆಪಿ ಇದನ್ನು ಮಾಡಲೇಬೇಕು ಅಂತೇಳಿ ಹೊರಟಂತ ಕಾಂಗ್ರೆಸ್ ಪಕ್ಷ ಇದು ಈ ವ್ಯತ್ಯಾಸ ತಮ್ಮ ಗಮನಕ್ಕೆ ತರಬೇಕು ಅಂತೇಳಿ ನಾನು ಇವತ್ತು ಆ ವಿಷಯವನ್ನು ನಿಮಗೆ ಹೇಳಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದ. ಇನ್ನೊಂದು ವಿಚಾರ ಕೆಲವರು ಮತ್ತೆ ಕೇಳಿದ್ದೆ. ಅದು ಆದಮೇಲೆ ಕೇಳಿದರೆ ನಾನು ಮತ್ತೆ ಪುನಃ ನಿಮಗೆ ಅದರ ವಿವರಗಳನ್ನು ಕೂಡ ಅವರಿಗೆ ಬಿಜೆಪಿ ಅವರಿಗೆ ಅಂತ ಹೇಳಿದ್ರೆ ಅಲ್ಲಿ ಆಗದಾಗೆ ಇಲ್ಲಿ ಕೊಲೆ ಇಲ್ಲಿ ಅನೇಕ ಹೆಣ ಬೀಳಬೇಕು ಅಲ್ಲಿ ದೊಂಬೆ ಆಗಬೇಕು ಅದಾದಮೇಲೆ ಕೊಡ್ತೇನೆ ಅಂತ ಹೇಳ್ತಕ್ಕಂಥ ಏನು ಕೇಂದ್ರ ಸರ್ಕಾರದ ಬಿಜೆಪಿಯ ಏನು ವಾದ ಇದೆ ಅದು ಖಂಡಿತವಾಗಿಲ್ಲ. ಸಮಾಧಾನದಿಂದ ಶಾಂತಿಯಿಂದ ಇಸಿ ಬಂದು ಇದನ್ನು ಅನುಷ್ಠಾನ ಮಾಡಿದಂಥ ಒಂದು ರಾಜ್ಯ ಇದ್ದರೆ ಯಾವುದೇ ಸ್ಪೆಷಲ್ ಕೇಳಿದ್ರೆ ಅದು ನಮ್ಮ ಅದನ್ನು ನಾವು ಖಂಡಿತವಾಗಿ ಕೂಡ ಮಾಡಿದ್ದೀವಿ. ಮತ್ತು ಇದು ಅಲ್ಲದೆ ಈಗ ಮುಖ್ಯವಾಗಿ ಈ ಒಂದು 2-3 ವಿಷಯ ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದವ್ರನ್ನೇ ಮೋದಿ ಅವರ ಸರ್ಕಾರ ಮಾಡ್ತಾ ಇದ್ದವ್ರನ್ನೇ ತೋರಿಸ್ತಾ ಇದ್ದಂತೆ ಒಂದು 2 ಉದಾಹರಣೆ ಸೋಲಿಕ್ಕೆ ಅಧ್ಯಕ್ಷ ಕೊಡ್ತಾ ಇದ್ದೇವೆ. ಅದು ಯಾವುದು ಅಂತ ಹೇಳಿದ್ರೆ ಈಗ ಆಲ್ಮಟ್ಟಿ ಡ್ಯಾಮ್ ಅದು 1965ರಲ್ಲಿ ಲಾಸ್ಟು ಭುವನೇಶ್ವರ ಹಾಕಿದ ಮೇಲೆ ಒಂದು ಇಂಚು ಕೂಡ ಡ್ಯಾಮ್ ಮೇಲೆ ನಾನು ಮುಖ್ಯಮಂತ್ರಿ ಆಗ್ತೇನೆ 519 ಮೀಟರ್ ಹೆಚ್ಚು ಮತ್ತೊಂದು 5 ಮೀಟರ್ ಗೇಟ್ ಕೂಡ ತಯಾರು ಮಾಡಿ ನಾನು ಅದು ಅದ್ರ ಮೇಲೆ ದಾಸ್ತಾನ ಅದು ನೀರು ದಾಸ್ತಾನ ಆಗಿ ಮತ್ತು ಅದು ಮತ್ತು ಅದರಿಂದ ಹೆಚ್ಚಾಗಿ ನಾನು ಹೇಳಿದ್ರೆ ನಾರಾಯಣಪುರ ರೈಟ್ ಲೈನ್ ಟ್ಯಾಂಕ್ ಅದು ಎಲ್ಲ ಕೆಲವು ತಾಂತ್ರಿಕವಾದಂಥ ಸಮಸ್ಯೆಗಳಿತ್ತು. ಅದಕ್ಕೆ ಅದು ಮುಖ್ಯವಾಗಿ ದೇವ್ ಮಿನಿಸ್ಟ್ರು ಮತ್ತು ದೇವರು ಬಹಳ ಬರಡು ಪ್ರದೇಶದಲ್ಲಿ ಇರತಕ್ಕಂಥದ್ದು. ಅಲ್ಲಿಗೆ ಒಂದು ನಾನು ಇದ್ದಾಗ ಮುಖ್ಯಮಂತ್ರಿ ಇರುವಾಗ ದೇವಿ ಚಾನಲ್ ಅಂತೇಳಿ ಒಂದು ಮಂಜೂರು ಯಾಕಂದರೆ ಅವರ
ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ರಾಮಣ್ಣ ಇರಬಗೇರ, ಪಾರಸ್ಮಲ್ ಸುಕಾಣಿ, ಎ ವಸಂತ್ ಕುಮಾರ್, ನಗರ ಬ್ಲಾಕ್ ಅಧ್ಯಕ್ಷ ಜಿ ಬಸವರಾಜ್ ರೆಡ್ಡಿ, ಪ್ರಚಾರ ಸಮಿತಿ ಅಧ್ಯಕ್ಷ ಕೆಶಾಂತಪ್ಪ, ಜಯವಂತರಾವ್ ಪತಂಗೆ, ರುದ್ರಪ್ಪ ಅಂಗಡಿ, ನಿರ್ಮಲಾ ಬೆಣ್ಣೆ ಉಪಸ್ಥಿತರಿದ್ದರು. ಹೋಟೆಲ್ ಕರಾವಳಿ ರೆಸಿಡೆನ್ಸಿ ಪ್ರತಿ ಶನಿವಾರ ಮತ್ತು ಭಾನುವಾರ ವೆಜ್ ಥಾಲಿ ಬೊಫೆ ರೀತಿಯಲ್ಲಿ ಇರುತ್ತದೆ. ಕೇವಲ 300 ರೂಪಾಯಿಗಳಿಗೆ ತಮಗೆ ತೃಪ್ತಿಯಾಗುವವರೆಗೆ ಶುಚಿ ಮತ್ತು ರುಚಿಕರವಾದ ಊಟವನ್ನು ಸವಿಯಬಹುದು. ನಮ್ಮಲ್ಲಿ ಕರಾವಳಿ ಸ್ಪೆಷಲ್ ದೋಸಾ ಉಪಾಹಾರ, ನೀರ್ ದೋಸೆ, ರವಾ ದೋಸೆ, ಉಪ್ಪಿಟ್ಟು ದೋಸೆ, ತುಪ್ಪದ ದೋಸೆ, ಕುಕಿ ದೋಸೆ, ಪಿಜ್ಜಾ ದೋಸೆ, ಬನ್ಸ್ ಮತ್ತು ಈರುಳ್ಳಿ ಪಕೋಡ ಸವಿಯಲು ಸಿದ್ಧವಾಗಿರುತ್ತವೆ. ನಾವು ಆರೋಗ್ಯಕರವಾದ ಮತ್ತು ವಿವಿಧ ರೀತಿಯ ಫುಡ್ ಸರ್ವ್ ಮಾಡುತ್ತೇವೆ. ಅಷ್ಟೇ ಅಲ್ಲದೆ ವಿ ಗಿವ್ ಸ್ಪೆಷಲ್ ಸರ್ವಿಸ್ ಫಾರ್ ಈಚ್ ಫ್ಯಾಮಿಲಿ. ರೋಟಿ ಐಟಮ್ಸ್, ತಂದೂರಿ ರೋಟಿ, ಕುಲ್ಚಾ ಬಟರ್ ನಾನ್, ಟೋಸ್ಟರ್ ತಂದೂರಿ ರೋಟಿ, ಸ್ಪೆಷಲ್ ಕರೀಸ್, ವೆಜ್ ಲಕ್ನೋ ಚಾಪ್ಸ್, ರಾಜಾರಾಣಿ ಖಾಸ್ ಪಸಂದ್ ಗ್ರೇವಿ, ಪನೀರ್ ನಜಾಕಿ ಜಾಫ್ರಿ ಗ್ರೇವಿ, ರೈಸ್ ಐಟಮ್ಸ್, ಟಿಕ್ ಟಾಕ್ ಬಿರಿಯಾನಿ, ಫಾರ್ಚೂನ್ ಫ್ರೈಡ್ ರೈಸ್, ಮಿಂಟ್ ಫ್ರೈಡ್ ರೈಸ್, ಸಿಂಗಾಪುರ್ ಫ್ರೈಡ್ ರೈಸ್, ವೆಜ್ ಪಾಟ್ ಬಿರಿಯಾನಿ ಎಕ್ಸೆಟ್ರಾ. ಹೋಟೆಲ್ ಕರಾವಳಿ ರೆಸಿಡೆನ್ಸಿ, ದ ಬೆಸ್ಟ್ ಪ್ಲೇಸ್ ಸ್ಟೇ, ಫುಡ್ ಅಂಡ್ ಸೆಲೆಬ್ರೇಷನ್. ಅವರ್ ಹೋಟೆಲ್ ಫೆಸಿಲಿಟೀಸ್ ಇಕುಪಿ ಡಿಲಕ್ಸ್ ರೂಮ್, ಡಿಲಕ್ಸ್ ಡಬಲ್ ಬೆಡ್, ಡಿಲಕ್ಸ್ ತ್ರಿಬಲ್ ಬೆಡ್, ಡಿಲಕ್ಸ್ ಫೋರ್ ಬೆಡ್, ಎಕ್ಸ್ಟ್ರಾ ಬೆಡ್, 24 AC ಡಿಲಕ್ಸ್ ರೂಮ್, ಲಿಫ್ಟ್, ಹಾಟ್ ವಾಟರ್, CCTV ಇನ್ ಆಲ್ ಫ್ಲೋರ್ಸ್. ಕರಾವಳಿ ಸ್ಪೆಷಲ್, 200 ಮೆಂಬರ್ಸ್ ಕೆಪಾಸಿಟಿ AC ಹಾಲ್. ವಿ ಅರೇಂಜ್ ನೇಮಿಂಗ್ ಸೆರೆಮನಿ, ಬರ್ತ್ಡೇ ಪಾರ್ಟಿ, ಎಂಗೇಜ್ಮೆಂಟ್, ಕಂಪನಿ ಮೀಟಿಂಗ್, ಕಾಲೇಜ್ ಸೆಮಿನಾರ್ಸ್, ಕಿಟಿ ಪಾರ್ಟಿ ಎಕ್ಸೆಟ್ರಾ. ಸಂಪರ್ಕಿಸಿ ಹೋಟೆಲ್ ಕರಾವಳಿ ರೆಸಿಡೆನ್ಸಿ, 2, 3 ಮತ್ತು 4 ಮಹಡಿ, HDFC ಬ್ಯಾಂಕ್ ಮೇಲ್ಗಡಿ, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ವಿವಾನ್ ಎಸ್ ಕೋಟ್ಯಾನ್, ರಿಯಾನ್ ಎಸ್ ಕೋಟ್ಯಾನ್, ಆಶಾ ಸತೀಶ್ ಕೋಟ್ಯಾನ್. ಮೊಬೈಲ್ ನಂಬರ್ 9892802067. Dear parents, we truly promise that Prarthana School will prove its excellence in creating a new chapter in the history of Raichur. Prarthana, the temple of learning. Unique school for your kids with superior quality of education through playway and creative teaching methods. We encourage students in what they love to do. The basic needs for the system of education in Raichur and has worked through the chapters of student syllabus who deny to compete in the field of creative education learning. We have facilities like chemistry lab, sports activities, TV room, playground and proper sanitation for students. So why wait? Hurry up! Limited seats available. BSK 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 ಫ್ಯಾಷನ್ಸ್ ಈಗ ರಾಯಚೂರಿನಲ್ಲಿ ಅಕ್ಟೋಬರ್ 1 ಅದ್ದೂರಿ ಶುಭಾರಂಭ. BSK ಫ್ಯಾಷನ್ಸ್ ನಮ್ಮಲ್ಲಿ ಮೆನ್ಸ್ ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಫಾರ್ಮಲ್ಸ್, ಕ್ಯಾಶುಯಲ್ಸ್, ಜೀನ್ಸ್, ಟೀ ಶರ್ಟ್, ಸೂಟ್ಸ್, ಶೇರ್ವಾನೀಸ್, ಬ್ಲೇಸರ್ಸ್, ಇನ್ನವೇರ್ಸ್, ಇನ್ನಿತರ ಡ್ರೆಸ್ಸಸ್ ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ. ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು. 999 2 ಕಾಟನ್ ಪ್ಯಾಂಟ್ಸ್, 999 3 ಫಾರ್ಮಲ್ ಶರ್ಟ್ಸ್, 1199 2 ಜೀನ್ಸ್ ಪ್ಯಾಂಟ್ಸ್, ಇನ್ನಿತರ ಬಂಪರ್ ಆಫರ್ಗಳು. ಅತಿ ಉತ್ತಮವಾದ ಮತ್ತು ನ್ಯೂ ಕಲೆಕ್ಷನ್ಸ್ ಗಾಗಿ ಒಮ್ಮೆ ಭೇಟಿ ಕೊಡಿ. ಫ್ಯಾಷನ್ಸ್ ಕ್ಲಾತ್ ಬಜಾರ್, MG ರೋಡ್, ರಾಯಚೂರ್. ಕಾಲ್ 0853225028. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5 ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 ಕಿಡ್ಸ್. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್, ಅಡ್ಮಿಷನ್ ಸ್ಟಾರ್ಟೆಡ್, ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಸಂಗಮೇಶ್ ಮಂಗಾನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್,
ಡಾಕ್ಟರ್ಸ್ ಲೈನ್ ರಾಯಚೂರು. ಸೆಲ್ ನಂಬರ್ 9986107089 and 9036828942. ಜಾನ್ ಮಿಲ್ಟನ್ ಟೆಕ್ನೋ ಹೈ ಸ್ಕೂಲ್, ಎ ಸ್ಕೂಲ್ ವಿತ್ ಎ ಡಿಫರೆನ್ಸ್, ಅನ್ ಐಡಲ್ ಸ್ಕೂಲ್ ಫಾರ್ ಯುವರ್ ಚೈಲ್ಡ್ ಬ್ರೈಟ್ ಫ್ಯೂಚರ್, ಈಸ್ ಒನ್ ಆಫ್ ದ ಪಾಪ್ಯುಲರ್ ಬೆಸ್ಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂಡ್ ಅಪ್ರಿಷಿಯೇಟ್ ಫ್ರಮ್ ಗ್ರೇಟ್ ಪೀಪಲ್ ಇನ್ ದ ರಾಯಚೂರ್ ಸಿಟಿ ಫಾರ್ ಇಟ್ಸ್ ಡಿಫರೆನ್ಸ್ ಎಜುಕೇಷನ್. This institution has a conduct many international, national, Olympiad, Indian Talent, SOF and IIT courses exam. In this courses, children has secured so many ranks as follows. International level 20 ranks, national level 45 ranks, Olympiad 50 ranks, Indian Talent 48 ranks and SOF 15 ranks. Admissions are open for academic year. Limited seats as available in this institution. Futures more information and admissions please contact John Milton Techno High School, opposite Agricultural University, Lingsgo Road, Raichur, below cell number 90351-29398-94495-43549-96322-3822. ನಗರದ ಮುಖ್ಯ ರಸ್ತೆಯಾದ ಆಶಾಪುರ್ ರಸ್ತೆಯಲ್ಲಿ ಬೃಹದಾಕಾರದ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪ ನಿರ್ಮಿಸಲಾಗಿದೆ. ಇಲ್ಲಿ 24 ಗಂಟೆ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಜೊತೆಗೆ ನಿಮಗೆ ಅನುಕೂಲವಾಗುವಂತೆ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ ಸಮಾರಂಭ, ರಿಸೆಪ್ಷನ್, ಬಿಸಿನೆಸ್ ಮೀಟಿಂಗ್, ಕಾಲೇಜ್ ಸೆಮಿನಾರ್ಸ್, ಕಿಟಿ ಪಾರ್ಟೀಸ್, ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಬಿಗ್ ಸ್ಟೇಜ್, ಬಿಗ್ ಡೈನಿಂಗ್ ಹಾಲ್, ಡ್ರೆಸ್ಸಿಂಗ್ ರೂಮ್, ವಿಐಪಿ ಸೋಫಾ, ಬಿಗ್ ಕಿಚನ್ ಜೊತೆಗೆ ಎಲ್ಲಾ ಕಾರ್ಯಕ್ರಮಗಳಿಗೆ ವಿವಿಧ ಬಗೆಯ ಅಡುಗೆ ಮತ್ತು ಡೆಕೋರೇಷನ್ ಸೌಲಭ್ಯವಿರುತ್ತದೆ. ಅಷ್ಟೇ ಅಲ್ಲದೆ ಕಾರ್ಯಕ್ರಮಗಳಿಗೆ ಬರುವ ಅತಿಥಿಗಳಿಗೆ ಬಂದು ಹೋಗಲು ಉಚಿತ ಕಾರ್ ವ್ಯವಸ್ಥೆ ಇದ್ದು ವಿಶಾಲವಾದ ಕಾರ್ ಪಾರ್ಕಿಂಗ್ ಸೌಲಭ್ಯವಿರುತ್ತದೆ. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ನಿಮಗೆ ಬೇಕಾದ ರೀತಿಯಲ್ಲಿ ಸ್ಥಳವನ್ನು ಉಪಯೋಗಿಸಿಕೊಳ್ಳಬಹುದು. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರ್. ಮೊಬೈಲ್ 9632875808888551. ಇತ್ತೀಚೆಗೆ ಕುಲಕ್ಷಕಾರಣಕ್ಕೆ ಎರಡು ಕೋಮುಗಳ ಮಧ್ಯೆ ಜರುಗಿದ ಮಾರಾಮಾರಿಯಲ್ಲಿ ಚಾಕು ಇರುವುದರಿಂದ ಮಾರಣಾಂತಿಕ ಹಲ್ಲಿಗೊಳಗಾಗಿದ್ದ ಯುವಕ ಚಿಕಿತ್ಸೆ ಫಲಿಕಾರಿಯಾಗಿದೆ. ಲೋಕಸಭಾ ಚುನಾವಣೆ ಮಾದಿಗ ಸಮಾಜ ಸೇರಿದಂತೆ ಅನೇಕ ಸಮಾಜ ಜನರು ಇಂಥ ಪಕ್ಷಕ್ಕೆ ಬೆಂಬಲ ನೀಡುವುದಾಗಿ ಪ್ರಕಟಿಸುತ್ತಿದ್ದಾರೆ. ಸಮಾಜ ಯಾವುದೇ ಒಬ್ಬ ವ್ಯಕ್ತಿಯ ತೀರ್ಮಾನಕ್ಕೆ ಅವಲಂಬಿಸಿರುವುದಿಲ್ಲ. ಸಮಾಜವನ್ನು ಒಂದು ಪಕ್ಷಕ್ಕೆ ಸೀಮಿತಗೊಳಿಸಬಾರದು ಎಂದು ಬಿಜೆಪಿ ಮೋರ್ಚಾ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಆರ್ ತಿಮ್ಮಯ್ಯ ಹೇಳಿದರು. ಲೋಕಸಭಾ ಚುನಾವಣೆಯಲ್ಲಿ ಮಾದಿಗ ಸಮಾಜ ಸೇರಿದಂತೆ ಅನೇಕ ಸಮಾಜದ ಜನರು ಇಂತಹ ಪಕ್ಷಕ್ಕೆ ಬೆಂಬಲ ನೀಡುವುದಾಗಿ ಪ್ರಕಟಿಸುತ್ತಿದ್ದಾರೆ. ಸಮಾಜ ಯಾವುದೇ ಒಬ್ಬ ವ್ಯಕ್ತಿಯ ತೀರ್ಮಾನವನ್ನು ಅವಲಂಬಿಸಿರುವುದಿಲ್ಲ. ಸಮಾಜವನ್ನು ಒಂದು ಪಕ್ಷಕ್ಕೆ ಸೀಮಿತಗೊಳಿಸಬಾರದು ಎಂದು ಬಿಜೆಪಿ ಎಸ್ಸಿ ಮೋರ್ಚಾ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಆರ್ ತಿಮ್ಮಯ್ಯ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬೆಂಬಲಿಸುವುದಾಗಿ ಹೇಳುವವರ ಮನೆಯಲ್ಲಿನ ಸದಸ್ಯರೇ ಇರುವ ಹೇಳದಂತೆ ಮತ ಹಾಕುವುದಿಲ್ಲ, ಸಮಾಜದ ಹೆಸರಿನಲ್ಲಿ ಗೊಂದಲ ಸೃಷ್ಟಿಸಬಾರದು ಎಂದರು. ಬೇರೆ ಬೇರೆ ಪಕ್ಷಗಳಲ್ಲಿಯೂ ಸಮಾಜದ ಜನರು ಇರುವುದರಿಂದ ಇಂತಹ ಹೇಳಿಕೆಗಳು ಮಹತ್ವ ಪಡೆಯುವುದಿಲ್ಲ ಎಂದರು. ಕಾಂಗ್ರೆಸ್ ನಿಯೋಜಿತ ಅಭ್ಯರ್ಥಿ ಬಿವಿ ನಾಯಕ್ ಇವರು ನೀರಾವರಿ ಯೋಜನೆಗಳನ್ನು ಮಾಡಿರುವುದಾಗಿ ಹೇಳಿಕೊಳ್ಳುತ್ತಿದ್ದಾರೆ. ವಾಸ್ತವ ಅಂಶ ತಿಳಿದು ಜನರಿಗೆ ಮಾಹಿತಿ ನೀಡಬೇಕು. 1962 ನಿರ್ಮಾಣವಾಗಿದ್ದ ಆಲಮಟ್ಟಿ ಜಲಾಶಯದಿಂದ ರೈತರಿಗೆ ನೀರು ಬರಲು 1996 ಕಾಯಬೇಕಾಯಿತು. ನಾರಾಯಣಪುರ ಬಲದಂಡೆ ಕಾಲುವೆ ಇಂದಿಗೂ ಪೂರ್ಣಗೊಂಡಿಲ್ಲ. 16 ಕಾಂಗ್ರೆಸ್ ಆಡಳಿತ ಮಾಡಿದ್ದರೂ ನೀರು ಕೊಡಲು ಆಗಿಲ್ಲ. ಸಂಸದರ ಆದರ್ಶ ಗ್ರಾಮ ಜಾಗೀರ್ ವೆಂಕಟಾಪುರ ಜನರು ಇಂದಿಗೂ ಕುಡಿಯುವ ನೀರಿಲ್ಲ, ಪರದಾಡುತ್ತಿದ್ದಾರೆ. ವೀರಪ್ಪ ಮೊಯ್ಲಿ ಅವರು ಬೇಬಿ ಕಾಲುವೆ ಶಂಕುಸ್ಥಾಪನೆ ಮಾಡಿದ್ದರು, ಅದು ಉದ್ಘಾಟನೆಗೆ ಸೀಮಿತವಾಯಿತು. ಸುಳ್ಳು ಭರವಸೆಗಳನ್ನು ನೀಡುತ್ತಿದ್ದಾರೆ ಎಂದು ಟೀಕಿಸಿದರು. ನಮ್ಮ ಸಮಾಜ ಇಂಥ ಪಾರ್ಟಿಗೆ ಓಟ್ ಹಾಕಿಸಬೇಕು, ನಮ್ಮ ಸಮಾಜನೇ ನಿಮ್ಮಿಂದ ಇದ್ದಂತ ಮಾತಾಡ್ತಾರೆ, ಅದು ಸರಿಯಲ್ಲ. ಅದು ವ್ಯವಸ್ಥಿತವಾಗಿ ಹೇಳಬೇಕಾಗಿರ್ತಕ್ಕಂಥ ವಿಷಯ ಅಲ್ಲ. ನಾನು ಮೊದಲನೇ ದಿವಸ ನೋಡಿದೆ ಪೇಪರ್ನಾಗ ಬಂದದವ್ರದ್ದು ಸರಿಯಾಗಿ ಬಂದ್ಕೊಂಡು ಬೇರೆ ಪ್ರೆಸ್ ಮೀಟ್ ಮಾಡ್ಯಾರ. ನಮ್ಮ ತಿರುಗಿ ರಾಮಣ್ಣ ಕಾಂಗ್ರೆಸ್ನ ಅಧ್ಯಕ್ಷರು, ಕಾಂಗ್ರೆಸ್ನ ಮುಖಂಡರುಗಳು, ಕಾಂಗ್ರೆಸ್ನ ಇತರ ದಲಿತ ವರ್ಗದವರೆಲ್ಲರೂ ಸೇರಿ ನಾನೆಲ್ಲರೂ ನಮ್ಮೆಲ್ಲ ನಮ್ಮ ಪಕ್ಕ ನಮ್ಮ ಮಾದಕ ಸಮಾಜ ಎಲ್ಲ ಕಾಂಗ್ರೆಸ್ ಅಂತ ಹೇಳಿಕೊಟ್ಟರು. ಇತ ಹೇಳಿಕೊಟ್ಟು ಮರು ದಿವಸನೇ ಕಾಕರಿಗೆಲ್ಲ ಹನುಮಂತಪ್ಪ, ನಮ್ಮಲ್ಲಿ ಮಾದಿಗ ಸಮಾಜ ಎಲ್ಲ ನಮ್ಮಿಂದಲೇ ಆದ ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಓಪನಾಗಿ ಮಾತಾಡ್ತೀವಿ, ಯಾಕಂದ್ರೆ ನನ್ನ ಸಮಾಜ ಆಗಿರೋದ್ರಿಂದ ಹುಚ್ಚು ಮಾಡ್ತೀವಿ. ಅದರ ನಂತರ ಬೇರೆ ಬೇರೆ ಸಮಾಜಗಳು ದಲಿತ ವರ್ಗದಲ್ಲಿ ಬರ್ತಕ್ಕಂಥ
ಇನ್ನ 101 ಜಾತಿಗಳಲ್ಲಿ ಇರ್ತಕ್ಕಂಥ ಜನ ಅವರನ್ನು ಅದರ ಬಗ್ಗೆ ನಮ್ಮ ಸಮಾಜನು ಕಾಂಗ್ರೆಸ್ಗದ ಬಿಜೆಪಿಗದ ದಳಕ್ಕದ ಅಂತ ಹೇಳ್ತಿದ್ದಾರೆ. ನಾನು ಅವರಲ್ಲಿ ಮೊದಲನೇದು ವಿನಂತಿ ಮಾಡ್ತೇನೆ, ಯಾವುದೇ ಸಮಾಜ ಯಾವುದೇ ವ್ಯಕ್ತಿನಲ್ಲ, ಸಮಾಜ ಅಂತ ಹೇಳಿದ್ರೆ ಒಂದು ಅಂಕಿ, ಅದಕ್ಕೆ ಸ್ಥಾನ ಇದೆ, ಒಂದು ಸ್ಥಾನ, ಒಂದು ಅಂಕಿ ಸ್ಥಾನ ಇದೆ. ಅದರಲ್ಲಿ ಬರ್ತಕ್ಕಂತ ವ್ಯಕ್ತಿಗಳೆಲ್ಲ ಸೊನ್ನೆಗಳು, ಯಾ ಸೊನ್ನೆಗಳೆಲ್ಲ ಹೋಗಿ ಒಂದಂಕಿ ಬಗಲಕ್ ಕುಂತ್ರೆ ಅದಕ್ಕೆ ಗೌರವ, ಸೊನ್ನೆಗಳು ಗೌರವ ಬರ್ತದೆ. ಆ ಒಂದನ್ನೋದು ಹತ್ತಾಗ್ತದೆ, ಎರಡು ಸೊನ್ನೆ ಕುತ್ಕೊಂಡ್ರೆ 100 ಆಗ್ತದೆ, 100 ಕುತ್ರ 1000 ಆಗ್ತದೆ, ಲಕ್ಷ ಗಟ್ಟಲೆ ಆಗ್ತದೆ. ಅಲ್ಲಿಂದ ಆ ಸೊನ್ನೆ ಏನನ್ನ ನಾನು ತೋರ್ ನಾನಿದ್ದಕ್ಕೆ 10 ಲಕ್ಷ ಬಂದಂತ ಬಿಟ್ಟು ಹೋದ್ರೆ ಸೊನ್ನೆಗೆ ಏನು ಬರೆಯೋದಿಲ್ಲ, ಗೌರವ ಇಲ್ಲ, ಕೇಳೋದಿಲ್ಲ. ಅದರಂಗ ಜನಗಳು, ಈ ಜಾತಿ ಜನಗಳು ನಾವು ಪಕ್ಷದವರು ಅಂತ ಪಕ್ಷಕ್ಕೆ ಆಗ್ತೀವಂತ ನನ್ನಿಂದ ಜನ ಇದ್ದಾರಂತ ತಿರುಗಿ ನೋಡಲಿಲ್ಲ. ಅವರಿಂದ ಯಾರನ್ನ ಅವ್ರ ಮನೆಯವರನ್ನು ಇದ್ದಾರೋ ಇಲ್ಲೋ ಅಂತ ನಾನು ಅವ್ರಿಗೆ ವಿಚಾರಿಸ್ಕೊಡ್ತೇನೆ, ನಿಮ್ಮ ಮನೆಯವರು ನಿಮ್ಮಿಂದ ಇದ್ದಾರೆ. ಅದಕ್ಕೆ ದಯಮಾಡಿ ನೀವು ಸಮಾಜದಲ್ಲಿ ಹೋಗ್ರಿ, ನಮ್ಮ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ರೆ ನೀವು ನಮ್ಮ ಪಕ್ಷಕ್ಕೆ ಮತ ಕಳಿಸ್ತೀರಿ. ಎಲ್ಲ ಸಮಾಜದವರು ಕೇಳ್ತೀರಪ್ಪ, ನಾನು ಎಲ್ಲಿಗೇನು ಹೋಗ್ಲಿ ಎಲ್ಲರಿಗೂ ನಮಸ್ಕಾರ ಮಾಡ್ತೇವೆ, ನಮ್ಮ ಪಕ್ಷಕ್ಕೆ ಊಟ ಕಟ್ಟಿ. ಅದರಂಗೆ ನೀವು ಮಾಡಿದೆ, ದಯಮಾಡಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮುಗ್ಧರಾಗಿದ್ರೆ ಅಥವಾ ಗಟ್ಟಿಗರಾಗಿ ಉದ್ದೇಶಪೂರ್ವಕವಾಗಿ ಮಾಡೋದ್ರೆ ಅವ್ರಿಗೆ ಬುದ್ಧಿನ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸಮಾಜನ ಹುಡ್ಕೊಂಡು ಬಂದು ನಾವು ಪಕ್ಷಕ್ಕೆ ಊಟ ಹಾಕ್ತೇವೆ ಅನ್ನೋದನ್ನ ಅವ್ರು ಮಾಡಬಾರ್ದು ಅಂತ ನಾನು ನಿಮ್ಮ ಪತ್ರಿಕೆಗಳ ಮುಖಾಂತರ ಅವ್ರಿಗೆ ವಿನಂತಿ ಮಾಡಿಕೊಳ್ತೇನೆ. ಇದು ಎರಡನೇದಾಗಿ, ಈಗೊಂದು 4 ದಿವಸದಿಂದ ಒಂದು ಪತ್ರಿಕೆಗೆ ಸಂದರ್ಶನವನ್ನ ಕೊಟ್ಟು ನಮ್ಮ ರಾಯಚೂರು ಅಭ್ಯರ್ಥಿ ಆಗಿರ್ತಕ್ಕಂಥ, ನಿಯೋಜಿತ ಅಭ್ಯರ್ಥಿ ಆಗಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ಅವರು ಹೇಳಿಕೆಗಳನ್ನು ಕೊಟ್ಟರು. ರಾಜ್ಯದಲ್ಲಿ ವಿಶೇಷವಾಗಿ ನಾರಾಯಣಪುರ ಬಲದಂತೆ ಎರಡನೇ ಕಾಲಕ್ಕೆ ನೀರಾವರಿ ಯೋಜನೆಗಳನ್ನು ಮಾಡಿದ್ದೆಲ್ಲ ಕಾಂಗ್ರೆಸ್ನವರು ಅಂತ ಹೇಳಿದರು. ಪಾಪ ಮಾಡಿದ್ರಂತೂ ನಾವು ಬಹಳ ಸಂತೋಷ ಪಡ್ತಿದ್ವಿ, ನೀರಿನಿಂದಾಗಿ ನಮ್ಮಲ್ಲಿ ಫಲಿತ ಪುಸ್ತಿದ್ವಿ ನಮ್ಮ ಜನ. 1962 ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಆಲಮಟ್ಟಿ ಡ್ಯಾಮ್ಗೆ ಶಂಕುಸ್ಥಾಪನೆ ಮಾಡಿದರು. ಶಂಕುಸ್ಥಾಪನೆ ಮಾಡಿದ ನಂತರ ಅದೇ ಸಮಯದಲ್ಲಿ ನಮಗೆ ಬಸವಸಾಗರ ಅಣೆಕಟ್ಟನ್ನು ಪೂರ್ತಿ ಮಾಡಿದರೆ ನಮ್ಮ ಗುಲ್ಬರ್ಗ ಜಿಲ್ಲೆಗೆ, ಬೀದರ್ ಜಿಲ್ಲೆಗೆ, ರಾಯಚೂರು ಜಿಲ್ಲೆಗೆ ಮತ್ತು ಉಳಿದಂಥ ಕೊಪ್ಪಳ ಭಾಗಕ್ಕೆ ನೀರಾವರಿ ಆಗ್ತದ ದೃಷ್ಟಿಯಿಂದ ಬಸವಸಾಗರ ಡ್ಯಾಮನ್ನು ಬಹಳ ಶೀಘ್ರಗತಿಯಲ್ಲಿ ಪೂರ್ಣಗೊಳಿಸಿದರು. 1984 ಬಸವಸಾಗರದಿಂದ ಗುಲ್ಬರ್ಗ ಭಾಗ, ಶಾಪೂರ್ ಬ್ರಾಂಚ್ ಅಂತ ಅದರ ಹೆಸರು, ಶಾಪೂರ್ ಬ್ರಾಂಚ್ ಕಾಲುವೆಗೆ 1984 ನೀರು, ರಾಯಚೂರು ಬಲದಂದೆ ಕಾಲುವೆ ಅಂತ ಮಾಡಿ ನಮಗೆ ನೀರು ಕೊಡಲಿಲ್ಲ. ನಮಗೆ ನೀರು ಯಾವಾಗ ಬಂದು 96 ನಂತರ ಬಂದು ಕಾಲುವೆ ಬಂತು, ನೀರು ಬರಲಿಲ್ಲ. ನೀರು ಬರೋ ಕಾಲಕ್ಕೆ 2001-2000 ಇಶ್ಯೂನಲ್ಲಿ 95 ಕಿಲೋಮೀಟರ್ ವರೆಗೆ ಮತ್ತೆ ಮಾಡಿ ಅಲ್ಲೇ ನಿಂದಿಸಿದರು. ತದನಂತರ ಈಗ ರಾಯಚೂರು ಜಿಲ್ಲೆ ತಾಲೂಕಿನಲ್ಲಿ ಕಾಲುವೆ ಕೆಲಸ ನಡೆದದೆ. ಕಾಲುವೆನ ಅರ್ಧಮರ್ಧ ಅಲ್ಲಿಷ್ಟು ಮಾಡ್ತಾರೆ, ಇದು ಈ ಕಂಟ್ರಾಕ್ಟರ್ ಅಷ್ಟು ಮಾಡ್ಯಾನ, ಅವರಿಷ್ಟು ಮಾಡ್ಯಾನ, ಇವಷ್ಟು ಮಾಡ್ಯಾನ. ಇವತ್ತದು ಬೂಡಿ ಪಾಳದ ಹತ್ರ ಹತ್ರ ತನ ಹೋಗಕತ್ತದ. ಈಗ ಕಾಲುವೆಗೆ ಲ್ಯಾಟ್ರಲ್ಸ್ ಇಲ್ಲ, ಲೋಕಲೈಸ್ ಕಂಪ್ಲೀಟ್ ಮಾಡಿ ಅದಕ್ಕೆ ಒಂದು ಆದೇಶ ಮಾಡಿಲ್ಲ. ಈಗ ಇವರು ಕಾಲುವೆ ಕಟ್ಟಿದ್ದು ನಾನಂತ ಹೇಳ್ತಾರೆ, ಇದನ್ನ ಹೆಂಗೆ ನಾವು ವಿಚಾರ ಮಾಡ್ಬೇಕನ್ನೋದೇ ಗೊತ್ತಾಗಬಹುದು. ನಮ್ಮ ನಿಯೋಜಿತ ಅಭ್ಯರ್ಥಿಯವರು ನೀರಾವರಿ ಕೆಲಸ ನಾನು ಮಾಡಿದಂತ ಹೇಳ್ತಾನ ಪುಣ್ಯಾತ್ಮ, ಅದು ಏನ್ ತಿಳ್ತದೋ ಹೆಂಗ ಹೇಳೋ ನಾನು ಅದನ್ನೇನು ನಾನು ಹೆಂಗೆ ಮಾಡೋದಿಲ್ಲ. ಅದನ್ನ ಇದ್ರ ನೀರಾವರಿ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಈ ನೀರಾವರಿ ಕೆಲಸ ಯಾವಾಗ ಯಾವಾಗ ಯಾವ್ಯಾವ ಇಶ್ಯೂನಾಗಿ ಯಾರ್ಯಾರು ತಂದ್ರ ಅಂತ ಅವರು ಮನವರಿಕೆ ಮಾಡಿಕೊಂಡ್ರೆ ನಮಗೆ ಗುರುತಾಗ್ತದೆ. ವೀರಪ್ಪ ಮೌಳಿ ಸಾಹೇಬರು ಇವತ್ತು ಬಂದಿದ್ರಲ್ಲ, ಸನ್ಮಾನ್ಯ ವೀರಪ್ಪ ಮೌಳಿ ಸಾಹೇಬರು ಹಟ್ಟಿ ಲಿಂಗಸೂರು ಮಧ್ಯದಲ್ಲಿ ಒಂದು ಶಂಕುಸ್ಥಾಪನೆ ಮಾಡಿದ್ರು ರೈಟ್ ಬ್ಯಾಂಕ್ ಕೆನಾಲಿಗೆ. ಅವರು ಹೋದ್ರು, ಅವ್ರ ಹಿಂದಿನವರು ಹೋದ್ರು, ಮತ್ತೆ ಮುಂದೆ ಬಂದವರು ಹೋದ್ರು, ಆ ಶಂಕುಸ್ಥಾಪನೆ ಆಗಿತ್ತು, ಪ್ರಾರಂಭ ಆಗಲಿಲ್ಲ ಕಾಲುವೆ ರೈಟ್ ಬ್ಯಾಂಕ್ ಕೆನಾಲಿಗೆ ಅಲ್ಲಿ ಮಾಡಿದ್ರು ಹಟ್ಟಿ ಲಿಂಗಸೂರು ಮಧ್ಯದಲ್ಲಿ. ಇದು ಇವರು ಧರ್ಮ, ಇವತ್ತು ಇವರು ಅವರು ಕಲಿತು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿ ಸಮ್ಮಿಶ್ರ ಅಭ್ಯರ್ಥಿಗಳನ್ನು ನಿಂದಿಸಿದ್ದಾರೆ. ಇದು ವಿಶೇಷತೆ, ಇದು ಕಾಲಕ್ರಮೇಣ ಯಾವಾಗ ಹೆಂಗ ಕೂಡಿ ಬರ್ತದೆ ಹೇಳಕ್ಕಾಗೋದಿಲ್ಲ. ಅವತ್ತು ವೀರಪ್ಪ ಒಬ್ಬರು ಹೇಳ್ತಿದ್ವಿ, ಇವತ್ತು ಅದರಾಗ ಜನತಾದಳ ಪಕ್ಷನೂ ಅದರಲ್ಲಿ ಸೇರ್ಪಡೆ ಆಗಿದೆ.
ಅದಕ್ಕಾಗಿ ದಯಮಾಡಿ ನಾನು ಅವರನ್ನು ಕಳಕಳಿಯಿಂದ ಕೇಳಿಕೊಳ್ತೀನಿ. ನಮ್ಮ ನಿಯೋಜಿತ ಅಭ್ಯರ್ಥಿ ಅವರು ಒಂದು ಅವಧಿಗೆ ಎಂಪಿ ಆಗಿದ್ದಾರೆ, ಸಾಕಷ್ಟು ಅನುಭವ ಪಡೆದಿದ್ದಾರೆ, ಸಾಕಷ್ಟು ಜೀರ್ಣಿಸಿಕೊಂಡಿದ್ದಾರೆ. ಬಿಜೆಪಿ ಮುಖಂಡ ತ್ರಿವಿಕ್ರಮ್ ಜೋಶಿ ಮಾತನಾಡಿ, ನಗರದಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡಿಲ್ಲ ಎಂದು ಸಿದ್ದರಾಮಯ್ಯ ಸೇರಿ ಹಲವರು ಆರೋಪಿಸಿದ್ದಾರೆ. ಆದರೆ ಇತಿಹಾಸದಲ್ಲಿ ಹಿಂದೆಂದು ಬಿಡುಗಡೆಯಾಗದೇ ಇರುವಷ್ಟು ಅನುದಾನ ಬಿಜೆಪಿ ನೇತೃತ್ವದ ಸರ್ಕಾರ ರಾಜ್ಯಕ್ಕೆ ಬಿಡುಗಡೆ ಮಾಡಿದೆ. ನಿರ್ಭಯಾ ಯೋಜನೆಯಡಿ 650 ಕೋಟಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 260 ಕೋಟಿ, ಬೆಂಗಳೂರು ಏರ್ ಮತ್ತು ಮೂರನೇ ಹಂತದ ಮೆಟ್ರೋ ಯೋಜನೆ 5260 ಕೋಟಿ, ಎನ್ಆರ್ಡಬ್ಲ್ಯೂಪಿ ಕುಡಿಯುವ ನೀರಿನ ಯೋಜನೆಗೆ 760 ಕೋಟಿ, 5 ಪ್ರಮುಖ ನೀರಾವರಿ ಯೋಜನೆಗಳಿಗೆ 1833 ಕೋಟಿ ರೂಪಾಯಿ, 14ನೇ ಹಣಕಾಸು ಯೋಜನೆಯಡಿ 200 ಲಕ್ಷ ಕೋಟಿ, ಫಸಲ್ ಬಿಮಾ ಯೋಜನೆಯಡಿ 460 ಲಕ್ಷ ರೈತರಿಗೆ ನೆರವು ಒದಗಿಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ರಾಜ್ಯ ಸರ್ಕಾರ ಕೇವಲ 17 ಜನ ರೈತರ ಮಾಹಿತಿಯನ್ನು ನೀಡಿದೆ. ಕೇಂದ್ರ ಸರ್ಕಾರ ನೀಡಿದ ಅನುದಾನ ಬಳಕೆ ಮಾಡಿಕೊಳ್ಳುವಲ್ಲಿ ವಿಫಲವಾಗಿದೆ. ಅನುದಾನ ಬಳಕೆ ಕುರಿತು ಕೇಂದ್ರ ಸರ್ಕಾರ ಲೆಕ್ಕ ಪರಿಶೋಧನೆ ನಡೆಸಬೇಕು ಎಂದರು. ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದ ಕೊಡುಗೆ ಬಗ್ಗೆ ಬಹಳ ಒಂದು ರೀತಿ ಅದನ್ನು ತಿಳಿದು ಮಾತಾಡಿದ್ರು, ತಿಳಿಯಲಾಗ ಮಾತಾಡಿದ್ರು. ಮತ್ತೆ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಇದ್ರು, ಅವರೇ 5 ವರ್ಷ ಸರ್ಕಾರ ನಡೆಸಿದ್ರು, ಅದಾದ್ಮೇಲೆ 4 ವರ್ಷ, ಅದಾದ್ಮೇಲೆ 1 ವರ್ಷ ಈಗ ಕುಮಾರಸ್ವಾಮಿ ಅವರ ಸರ್ಕಾರ ನಡೆದಿದೆ. ಕೇಂದ್ರದಿಂದ ಬಂದಂತ 5 ವರ್ಷಗಳಲ್ಲಿ ಕರ್ನಾಟಕಕ್ಕೆ ಬಂದಂತ ಅನುದಾನ ಏನಿದೆ, ಹಿಂದೆಂದು ಇತಿಹಾಸದಲ್ಲಿ 65 ವರ್ಷ ಬಂದಿಲ್ಲ. ಒಂದಷ್ಟು ಅಂಕಿಅಂಶಗಳನ್ನ ತಮ್ಮ ಗಮನದಲ್ಲಿ ಬಯಸ್ತದೆ. ಈ ನಿರ್ಭಯ ಯೋಜನೆ ಅಡಿಯೊಳಗೆ ಕರ್ನಾಟಕಕ್ಕೆ ಮಾತನಾಡ್ತಾರೆ 650 ಕೋಟಿ. ಅಮೃತ ಯೋಜನೆ ನಗರಗಳ ಅಭಿವೃದ್ಧಿ ಅಡಿಯಲ್ಲಿ 1435 ಕೋಟಿ. ಈ ಫಿಗರ್ಸ್ ಈಗಾಗಲೇ ಬಂದು ಖರ್ಚು ಅಂದ್ರೆ ಖರ್ಚಾಗಿರೋದು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 2640 ಕೋಟಿ ಅನುದಾನ ಈಗಾಗಲೇ ಒದಗಿಸ್ತಾ ಇದೆ. 3.78 ಲ್ಯಾಕ್ಸ್ ಅಂದ್ರೆ 3,78,000 ಮನೆಗಳ ನಿರ್ಮಾಣ ಪ್ರಗತಿಯಲ್ಲಿ ಈಗಾಗಲೇ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ. ಬೆಂಗಳೂರು ಮೆಟ್ರೋ ಒಂದೇ ಪ್ರಾಜೆಕ್ಟ್ಗೆ 1 ಮತ್ತು 2ನೇ ಹಂತದ ಪ್ರಾಜೆಕ್ಟ್ಗಳಿಗೆ ಈ ಕಳೆದ 5 ವರ್ಷದಲ್ಲಿ ಬಂದಿರೋದು 5,260 ಕೋಟಿ ರೂಪಾಯಿ. ಕರ್ನಾಟಕ ರಾಜ್ಯದ ಕುಡಿಯುವ ನೀರಿನ ಯೋಜನೆಗೆ ವಿಶೇಷವಾಗಿ 1,762 ಕೋಟಿ. ಬರ ಪರಿಹಾರ NDRF ಕರೀತೇವೆ, ಬರ ಪರಿಹಾರ ನಿಧಿಯಲ್ಲಿ 7,170 ಕೋಟಿ ರೂಪಾಯಿ ಅನುದಾನ ಕೊಡಲಾಗಿದೆ. ಈ ಅನುದಾನ UPA ಸರ್ಕಾರದಲ್ಲಿ ಬರೀ 950 ಕೋಟಿ ಇತ್ತು ಈ ಬರ ಪರಿಹಾರದ ಅನುದಾನ. ಇನ್ನು ಕರ್ನಾಟಕದ ಹೆದ್ದಾರಿಗಳ ಯೋಜನೆಗಾಗಿ ಕಳೆದ 5 ವರ್ಷದಲ್ಲಿ ಭಾರಿ ದಾಪುಗಾಲನ್ನ ಕೇಂದ್ರ ಸರ್ಕಾರ ಇಟ್ಟಿದೆ. 17,557 ಕೋಟಿ ಈಗಾಗಲೇ ಕೆಲಸ ಮುಗಿದದ್ದು ಮತ್ತು ಕಾಮಗಾರಿ ಪ್ರಗತಿಯಲ್ಲಿದ್ದು ಸೇರಿ ಅನುದಾನ ಬಿಡುಗಡೆ ಆಗಿದೆ 17,557 ಕೋಟಿ. 5 ಪ್ರಮುಖ ನೀರಾವರಿ ಯೋಜನೆಗಳಿಗೆ ರಾಜ್ಯದ 5 ಪ್ರಮುಖ ನೀರಾವರಿ ಯೋಜನೆಗಳಿಗೆ 1,833 ಕೋಟಿ ಅನುದಾನ ಒದಗಿಸಲಾಗಿದೆ. ಇದಲ್ಲದೆ ಸ್ವಚ್ಛ ಭಾರತ, ನಮ್ಗೆ ಗೊತ್ತು ಸ್ವಚ್ಛ ಭಾರತ ಪ್ರಾರಂಭ ಆಗಿದೆ ನಮ್ಮ ಕಾಲದಲ್ಲಿ, ಅದ್ರ ಮುಂಚೆ ಬೇರೆ ಹೆಸರಲ್ಲಿ ಕೊಡ್ತಾ ಇದ್ವಿ ಅಂತ ಅವ್ರು ಹೇಳಿದ್ರು. ಆದ್ರೆ ಕೊಟ್ಟಂತ ಅನುದಾನ ಕೆಲಸ ಮುಗಿದದ್ದು ನಾ ಹೇಳ್ತಾ ಇದ್ದೆ, 44 ಲಕ್ಷ ಶೌಚಾಲಯ ನಿರ್ಮಾಣ ಆಗಿದೆ. ಇದು ನಾವು ಕೊಟ್ಟರೆ ಕೊಡಲ್ಲ, ಕರ್ನಾಟಕ ಸರ್ಕಾರ ತಾನು ಯೂಜಿ ಇದು ಕೊಡ್ತಾರಲ್ಲ ಯುಟಿಲೈಸೇಷನ್ ಸರ್ಟಿಫಿಕೇಟ್ UC ಅದನ್ನು ಕೊಟ್ಟಿದ್ರು. ಮತ್ತು ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ 46 ಲಕ್ಷ ರೈತರು ಪ್ರಯೋಜನ ಪಡೆದಿದ್ದಾರೆ ಈ ಕಳೆದ ಮತ್ತು ಅದು ಹಿಂದಿನ ಸಾಲಿನ ಹಣಕಾಸು. ನಮ್ಮ 14ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ರಾಜ್ಯಕ್ಕೆ ಕಳೆದ 3 ವರ್ಷದಲ್ಲಿ ಲಾಸ್ಟ್ ಜಸ್ಟ್ 3 ಇಯರ್ಸ್ 2 ಲಕ್ಷ ಕೋಟಿ ಅನುದಾನ ಒದಗಿಸಲಾಗಿದೆ. ಇದೇ ಹಿಂದಿನ UPA ಸರ್ಕಾರದ 13ನೇ ಹಣಕಾಸು ಯೋಜನೆಯಲ್ಲಿ ಒಟ್ಟು ರಾಜ್ಯಕ್ಕೆ ಬಂದಿರೋದು 75,000 ಕೋಟಿ ಮಾತ್ರ. 75,000 ಕೋಟಿ 3 ಪಟ್ಟಾಗಿದೆ ಹೆಚ್ಚು ಕಮ್ಮಿ 2 ಲಕ್ಷ ಕೋಟಿಯಲ್ಲಿ. ಇದಲ್ಲದೆ ನಮ್ಗಿನ್ನೂ ಕೆಲವು ಈಗ ಈ ವರ್ಷ ಜಮಾ ಆಗಬೇಕಾಗಿತ್ತು. ಯಾವುದು ರೈತ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯೊಳಗೆ 6,000 ರೂಪಾಯಿ ಜಮಾ ಆಗಬೇಕಾಗಿತ್ತು. 17 ಜನರ ರೈತರ ಹೆಸರು ಕಳಿಸಿದ್ದಾರೆ ಇಡೀ ರಾಜ್ಯದಿಂದ. ನೀವು ಕಳಿಸಲ್ಪಟ್ಟಿ ಬರೀ 17 ಜನ ಮಾತ್ರ ರೈತರು, ಲಕ್ಷಾವಧಿ ಜನರ ಹೆಸರು ಕಳಿಸಿದ್ರೆ ಪ್ರತಿ ರೈತರಿಗೆ
ಆ ಸಮಯಾನುಸಾರಕ್ಕೆ 2000 ಬೇರೆ ಬೇರೆ ರಾಜ್ಯಗಳಿಗೆ ಅನುದಾನ ಪಡೆದಿವೆ. ಇವರೇನು ಇದು ನರೇಂದ್ರ ಮೋದಿ ಎಲ್ಲಿ ಹೆಸರು ಹೋಗ್ಬಿಡುತ್ತೆ ಅಂತ ಆ ರೈತನ ವಂಚನೆ ಮಾಡ್ತಾ ಇದ್ದಾರೆ. ಈ ರೀತಿ ರಾಜ್ಯ ಸರ್ಕಾರದಲ್ಲಿದ್ದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಈ ಸ್ವತಃ ಅವರೇ ಇದ್ದಾರೆ. ಇದೆಲ್ಲ ಅಂಕಿಅಂಶಗಳು ಅವರು ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಕೊಟ್ಟಂತ ಅಂಕಿಅಂಶಗಳು ನನಗೆ ಕೈಗೆ ಹಾಕಿ ಕೊಡ್ತಾ ಇಲ್ಲ ಮತ್ತು ಬ್ಯಾಂಕಿಂದ ಬಿಡುಗಡೆ ಮಾಡಿದ್ದಲ್ಲ. ಆದ್ರೆ ಈ ಸುಳ್ಳು ಹೇಳೋ ಚಳಿಯನ್ನ ಕಾಂಗ್ರೆಸ್ ನಾಯಕರು ಬಿಡಬೇಕು. ಯಾಕೆಂದ್ರೆ ಅವರು ಅನುಭವ ಪಟ್ಟಿದ್ದಾರೆ. ನಾವಿನ್ನು ಈ ಒಟ್ಟು ಬಳಕೆ ಸರಿಯಾಗಿದೆ ಇಲ್ಲ ಅಂದ್ರೆ ಸೆಂಟ್ರಲ್ ಆಡಿಟ್ ಟೀಮ್ ನ ಸ್ಪೆಷಲ್ ಆಗಿ ಮಾಡಿ ಅಂತ ಬಿಜೆಪಿ ಒತ್ತಾಯ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಯಾಕಂದ್ರೆ ಈ ಆಡಿಟ್ ಅಂತೂ ಬೇಕೇ ಬೇಕಿಲ್ಲ. ಯುಟಿಲೈಸೇಷನ್ ಏನಾಗಿದೆ ಸರ್ಟಿಫಿಕೇಟ್ ಅವರೇನು ಕೊಟ್ಬಿಟ್ರು ಯುಸಿ, ಆದ್ರೆ ಅದರ ವೆರಿಫಿಕೇಶನ್ ಮಾಡ್ತಕ್ಕಂತ ಜವಾಬ್ದಾರಿ ಕೇಂದ್ರ ಸರ್ಕಾರ ಮಾಡಬೇಕು ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸುಳ್ಳಿನ ಪ್ರವೃತ್ತಿಯನ್ನ ಕಾಂಗ್ರೆಸ್ ಸರ್ಕಾರ ಬಿಡಬೇಕು. ಹಿಂದೆಂದೂ 65 ವರ್ಷದ ಇತಿಹಾಸದಲ್ಲಿ ನಮಗೆ ಬರಲಾದ ಅನುದಾನ ಕೇಂದ್ರದ ಮೋದಿ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ಬಂದಿದೆ. ಉದ್ಯೋಗ ಖಾತ್ರಿ ನಾನು ಹೇಳ್ತೀನಿ ಸರ್, ಉದ್ಯೋಗ ಖಾತ್ರಿ ಯೋಜನೆಗಳಿಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಬರ್ತದೆ, ಒಂದೇ ಡಿಪಾರ್ಟ್ಮೆಂಟ್ ಬರಲ್ಲ. ಅಲ್ಲಿ ಸಹಿತ ನೀವು ಅನ್ಲೆಸ್ ಯು ಸೆಟ್ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಪ್ರಾಪರ್ಲಿ. ಈ ಸಂದರ್ಭದಲ್ಲಿ ಪಕ್ಷದ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಶಿವಬಸಪ್ಪ, ಮಾಲಿ ಪಾಟೀಲ್, ನಾರಾಯಣ ರಾವ್, ಪೂರ್ತಿಪ್ಲಿ, ಆರ್ ಕೆ ಅಮರೇಶ್, ಎ ಚಂದ್ರಶೇಖರ್ ಉಪಸ್ಥಿತರಿದ್ದರು. ನಂದಿ ಟೌನ್ಶಿಪ್ 30-40-40-60 ಅಳತೆಯ 380 ಫ್ಲಾಟುಗಳು ಇದ್ದು ಇದರಲ್ಲಿ ಕೆಲವೇ ಫ್ಲಾಟುಗಳು ಲಭ್ಯವಿವೆ. ಇಲ್ಲಿ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಬೇಸಿಗೆಯಲ್ಲಿ ಅಲ್ಲದೆ ಯಾವಾಗಲೂ ಈಜಲು ಪ್ರತ್ಯೇಕವಾದ ಸ್ವಚ್ಛವಾದ ಈಜುಕೊಳದ ವ್ಯವಸ್ಥೆ ಮಾಡಲಾಗಿದೆ. ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡಲು ಉತ್ತಮ ವಾತಾವರಣದಿಂದ ಕೂಡಿದೆ. ಡ್ರೈನೇಜ್ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಮತ್ತು ಬಿಟಿ ರೋಡ್ ನಿರ್ಮಿಸಲಾಗಿದೆ. ಅಷ್ಟೇ ಅಲ್ಲದೆ ಫ್ಲಾಟ್ಗೆ ಹತ್ತಿರವೇ ರಿಂಗ್ ರೋಡ್ ಬರಲಿದೆ. ನಿಮಗೆ ಅನುಕೂಲವಾದ ರೀತಿಯಲ್ಲಿ ಫ್ಲಾಟ್ಗಳನ್ನು ನಿರ್ಮಿಸಲಾಗಿದೆ. ನಿಮ್ಮ ಮಕ್ಕಳ ಶಾಲಾ ಕಾಲೇಜುಗಳಿಗೆ ಹತ್ತಿರದಲ್ಲಿದೆ. ಕೆಲವೇ ಫ್ಲಾಟ್ಗಳು ಲಭ್ಯವಿರುತ್ತವೆ. ಹಿಂದೆ ಸಂಪರ್ಕಿಸಿ. ವಾತಾವರಣ ವಾಕಿಂಗ್ ಮಾಡಕ ಒಳ್ಳೆ ರಿಂಗ್ ರೋಡ್ ಇದೆ ಪಕ್ಕದಲ್ಲಿ. ಗುಲ್ಬರ್ಟು ಗುತ್ತಿ ರಿಂಗ್ ರೋಡ್ ಅದ ಪಕ್ಕದಲ್ಲಿ. ಡ್ರೈನೇಜ್ ಅಂದ್ರೆ ಡ್ರೈನೇಜ್ ಬಿಟಿ ರೋಡ್ಸ್ ಲೈಟ್ ನಿಯರ್ ನವೋದಯ ಇಂಜಿನಿಯರಿಂಗ್ ಕಾಲೇಜ್, ಬಿಜನ್ಗೇರಾ ರೋಡ್, ರಾಯಚೂರು. ಜಿ ಜಗದೀಶ್ ಗಟ್ಟು 7338084268. ಜಿ ಬಸವರಾಜ್ ಗಟ್ಟು 9886000. ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್ ಡೀಲರ್ ಸಿಂಗ್, ಬಾಬಾ ಶೂಟ್, ಶೇರ್ವಾನಿ, ಮೋದಿ ಶೂಟ್, ಟೀ ಶರ್ಟ್, ಜೀನ್ಸ್ ಪ್ಯಾಂಟ್, ಕಾಟನ್ ಶರ್ಟ್ ಅಂಡ್ ಪ್ಯಾಂಟ್, ಫಾರ್ಮಲ್ ಶರ್ಟ್ ಅಂಡ್ ಪ್ಯಾಂಟ್, ಪಾರ್ಟಿ ವೇರ್ ಶರ್ಟ್ ಅಂಡ್ ಪ್ಯಾಂಟ್, ವೆಸ್ಟರ್ನ್ ಟಾಪ್, ಕುರ್ತೀಸ್, ಲೆಗಿನ್ಸ್, ಗರ್ಲ್ಸ್ ಜೀನ್ಸ್, ಚುಡಿದಾರ್, ಪಲಕ್ ಚುಡಿದಾರ್, ಕರೋಚಿ ಚುಡಿದಾರ್, ಫ್ಯಾನ್ಸಿ ಗಾಗ್ರಾ, ಶಾರ್ಟ್ ಫ್ರಾಕ್, ಲಾಂಗ್ ಫ್ರಾಕ್, ಶಾರ್ಟ್ ಅಂಡ್ ಲಾಂಗ್ ಟಾಪ್ಸ್, ಫ್ಯಾನ್ಸಿ ಗೌನ್ ಅಂಡ್ ಆಲ್ ಟೈಪ್ಸ್ ಆಫ್ ವುಮೆನ್ಸ್ ವೇರ್, ಮ್ಯಾನ್ಸ್ ವೇರ್ ಅಂಡ್ ಕಿಡ್ಸ್ ವೇರ್ ಅವೈಲೇಬಲ್. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್ ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್. ಕೊಡಗಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ವರ್ಪೇಟ್, ರಾಯಚೂರು. ಮೊಬೈಲ್ 9980006305. ಜಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. ಝೀರೋ ಟೀನೇಜ್ ಬಾಯ್ ಅಂಡ್ ಗರ್ಲ್ಸ್ ಫ್ಯಾಷನೇಬಲ್ ಕ್ಲಾತಿಂಗ್ ಕ್ಯಾಶುವಲ್ಸ್. ವಿ ಹ್ಯಾವ್ ಸ್ಪೆಷಲ್ ಫಾರ್ ಕಾಲೇಜ್ ಗರ್ಲ್ಸ್ ಪಾರ್ಟಿ ವೇರ್, ಟಾಪ್, ಜೀನ್ಸ್, ಟ್ರೌಸರ್, ಲೆಗಿನ್ಸ್, ಟೀ ಶರ್ಟ್ ಅಂಡ್ ಡೈಲಿ ವೇರ್. ಫಾರ್ ಬಾಯ್ಸ್ ಟೀ ಶರ್ಟ್, ಜೀನ್ಸ್, ಫಾರ್ಮಲ್ ಪ್ಯಾಂಟ್, ಪಾರ್ಟಿ ವೇರ್, ಡೈಲಿ ವೇರ್. ಹರಿ ಅಪ್, ಲಿಮಿಟೆಡ್ ಸ್ಟಾಕ್ಸ್ ಓನ್ಲಿ.
ಜಿಪಿ ಕಿಡ್ಸ್ ಫೇರ್ ಬಿಸೈಡ್ ಎಸ್ಎಲ್ವಿ ಹೋಟೆಲ್ ಸ್ಟೇಷನ್ ರೋಡ್ ರಾಯಚೂರು. ಹೋಟೆಲ್ ಆರ್ಎಂ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್. ನಮ್ಮ ಲಾಡ್ಜ್ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಇರುವುದರಿಂದ ಅತಿಥಿಗಳಿಗೆ ಅನುಕೂಲವಾಗುತ್ತದೆ. ಸೌಲಭ್ಯಗಳು ಲಿಫ್ಟ್, ಇಕ್ವಿಪಿ ಡಿಲಕ್ಸ್ ರೂಮ್, ಹಾಟ್ ವಾಟರ್, ಸಿಸಿಟಿವಿ ಇನ್ ಆಲ್ ಫ್ಲೋರ್, ಎಸಿ ಡಬಲ್ ರೂಮ್ ಅಂಡ್ 3-bed ಎಸಿ ಡಿಲಕ್ಸ್ ರೂಮ್, ಎಸಿ ಬ್ಯಾಂಕೆಟ್ ಹಾಲ್, 250-300 ಮೆಂಬರ್ಸ್ ಕೆಪಾಸಿಟಿ, 200 ಕೆಪಾಸಿಟಿ ಡೈನಿಂಗ್ ಹಾಲ್. ವಿ ಟೇಕ್ ಅರೇಂಜ್ಮೆಂಟ್, ವಿ ಅರೇಂಜಿಂಗ್ ನೇಮಿಂಗ್ ಸೆರೆಮನಿ, ಬರ್ಡೇ ಫಂಕ್ಷನ್, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಬಿಸ್ನೆಸ್ ಮೀಟಿಂಗ್, ಕಾಲೇಜ್ ಸೆಮಿನಾರ್, ಕಿಟಿ ಪಾರ್ಟಿ ಎಕ್ಸೆಟ್ರಾ. ಅಲ್ಲದೆ ವಿಶಾಲವಾದ ಅಂಡರ್ಗ್ರೌಂಡ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇಲ್ಲಿ ಭೇಟಿ ನೀಡಿ ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, ಬಿಸೈಡ್ ಅಯ್ಯಂಗರ್ ಬೇಕರಿ, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8861988829, 9945600634. Number 1 preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops. Even the child lock. Today's kids are smarter. That's why I sent Ria to EuroKids, the next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880-24095, 9880-24056, 8892-589596. Superior quality of education through playway and creative teaching methods. We teach students in the unique way to remember what they are taught. Chumma Vidyaniketan will prove its excellence in creating a new chapter in the history of Raichur. Introducing the Montessori system of education. So, why wait? Hurry up! Limited seats available. ಸಾವನ್ನಪ್ಪಿದ್ದು ಮುತ್ತರ ಸಂಬಂಧಿಕರು ಅಲ್ಲೇ ಮಾಡಿದ ಯುವಕನ ಮನೆಯ ಮುಗ್ಗಿ ಮನೆಯಲ್ಲಿದ್ದ ಸಾಮಗ್ರಿಗಳನ್ನು ದೋಷಗೊಳಿಸಿದ ಘಟನೆ ನಡೆಯುತ್ತಿದೆ.
ಇತ್ತೀಚೆಗೆ ಕ್ಷುಲ್ಲಕ ಕಾರಣಕ್ಕೆ ಎರಡು ಕೋಮುಗಳ ಮಧ್ಯೆ ಜರುಗಿದ ಮಾರಾಮಾರಿಯಲ್ಲಿ ಚಾಕು ಇರಿತದಿಂದ ಮಾರಣಾಂತಿಕ ಹಲ್ಲೆಗೊಳಗಾಗಿದ್ದ ಯುವಕ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವುದರಿಂದ ಮೃತನ ಸಂಬಂಧಿಕರು ಹಲ್ಲೆ ಮಾಡಿದ ಯುವಕನ ಮನೆಗೆ ನುಗ್ಗಿ ಮನೆಯಲ್ಲಿದ್ದ ಸಾಮಗ್ರಿಗಳನ್ನು ಧ್ವಂಸಗೊಳಿಸಿದ ಘಟನೆ ನಡೆದಿದೆ. ಎಲ್ಬಿಎಸ್ ನಗರದ ಜಮೀಲ್ ಎಂಬುವರು ಮಹೇಶ್ ಅಲಿಯಾಸ್ ಗೋವಿಂದನ ಮೇಲೆ ಚಾಕುವಿನಿಂದ ಇರಿದು ಮಾರಣಾಂತಿಕ ಹಲ್ಲೆ ಮಾಡಿದರು. ನಗರದ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಮಹೇಶ್ ಅಲಿಯಾಸ್ ಗೋವಿಂದ ಚಿಕಿತ್ಸೆ ಫಲಕಾರಿಯಾಗದೆ ರಾತ್ರಿ ಸಾವನ್ನಪ್ಪಿದ್ದಾನೆ. ಮೃತ ಯುವಕನ ತಡೆಯುವವರನ್ನು ರೊಚ್ಚಿಗೆದ್ದು ಮನೆ ಮೇಲೆ ದಾಂಧಲೆ ನಡೆಸಿದ್ದಾರೆ. ಮೃತನ ಸಂಬಂಧಿಕರು ಆಕ್ರೋಶಗೊಂಡು ಜಮೀಲ್ ನಿವಾಸದ ಮೇಲೆ ದಾಳಿ ಮಾಡಿ ಕೆಲ ಸಾಮಗ್ರಿಗಳನ್ನು ಧ್ವಂಸಗೊಳಿಸಿದ್ದಾರೆ. ಇದರಿಂದ ಬಡಾವಣೆಯಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿತ್ತು. ಮನೆ ಮೇಲೆ ದಾಂಧಲೆ ನಡೆಸಿದ ಯುವಕರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಹಲ್ಲೆ ಮಾಡಿದ ಜಮೀಲ್ ಎಂಬ ಆರೋಪಿಯನ್ನು ಈಗಾಗಲೇ ಬಂಧಿಸಲಾಗಿದೆ. ಯುವಕ ಮೃತಪಟ್ಟಿದ್ದಾನೆ ಎಂಬ ಸುದ್ದಿ ತಿಳಿಯುತ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು. ನಗರದ ಮಾರ್ಕೆಟ್ ಹ್ಯಾಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ವಿವಿನ ಕುಮ್ಮಕ್ಕಿನಿಂದ ಜೇದುರ್ಗ ತಾಲೂಕಿನ ಜೇರ್ಬಂಡಿ ಗ್ರಾಮದಲ್ಲಿ ಮಡಿವಾಳ ಸಮಾಜದ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದ್ದು ಆರೋಪಿಗಳನ್ನು ಬಂಧಿಸಬೇಕು ಮತ್ತು ಹಲ್ಲೆ ಒಳಗಾಗಿದ್ದ ಭೀಮಣ್ಣ ಇವರಿಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಮಡಿವಾಳ ಸಮಾಜದ ಸಿರಿವಾಸ ತಾಲೂಕಿನ ಘಟನೆ ಅಧ್ಯಕ್ಷ ಬಿ ಶರಣಪ್ಪ ಮಡಿವಾಳ ಒತ್ತಾಯಿಸಿದರು. ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಿಬಿ ನಾಯಕರ ಕುಮ್ಮಕ್ಕಿನಿಂದ ದೇವದುರ್ಗ ತಾಲೂಕಿನ ಜೇರ್ಬಂಡಿ ಗ್ರಾಮದಲ್ಲಿ ಮಡಿವಾಳ ಸಮಾಜದ ವ್ಯಕ್ತಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದ್ದು ಆರೋಪಿಗಳನ್ನು ಬಂಧಿಸಬೇಕು ಮತ್ತು ಹಲ್ಲೆಗೊಳಗಾದ ಭೀಮಣ್ಣ ಇವರಿಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಮಡಿವಾಳ ಸಮಾಜದ ಸಿರಿವಾರ ತಾಲೂಕು ಘಟಕದ ಅಧ್ಯಕ್ಷ ಬಿ ಶರಣಪ್ಪ ಮಡಿವಾಳರು ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಏಪ್ರಿಲ್ 1 ದೇವದುರ್ಗ ತಾಲೂಕಿನ ಜೇರ್ಬಂಡಿ ಗ್ರಾಮದಲ್ಲಿ ಬಿವಿ ನಾಯಕರ ಸಂಬಂಧಿಕರಾದ ಬಾಲನ್ಗೌಡ, ಭೀಮೇಶಪ್ಪ, ರಾಮಣ್ಣ, ಭೀಮನ್ಗೌಡ, ರವಿ, ಹನುಮನ್ಗೌಡ, ಶರಣಪ್ಪ ಎಂಬುವರು ಸೇರಿ ಮಡಿವಾಳ ಸಮಾಜದ ಭೀಮಣ್ಣ ಇವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಪೊಲೀಸರಿಗೆ ದೂರು ನೀಡಿದರೂ ಕೇವಲ ಹನುಮನ್ಗೌಡ ಎಂಬುವರ ಮೇಲೆ ಪ್ರಕರಣ ದಾಖಲಿಸಿ ಇನ್ನುಳಿದವರನ್ನು ಪ್ರಕರಣದಿಂದ ಕೈಬಿಡಲಾಗಿದೆ. ಬಿಬಿ ನಾಯಕರು ಆರೋಪಿಗಳ ಪರವಾಗಿ ನಿಂತಿದ್ದರಿಂದ ಇಲ್ಲಿಯವರೆಗೆ ಪೊಲೀಸರು ಆರೋಪಿಗಳನ್ನು ಬಂಧಿಸಿಲ್ಲ ಎಂದು ಆಪಾದಿಸಿದರು. ಈ ಹಿಂದೆ ಜೇರ್ಬಂಡಿ ಗ್ರಾಮದಲ್ಲಿ ಹಲ್ಲೆಗೊಳಗಾದ ಭೀಮಣ್ಣ ಸೊಸೆ ಹೊನ್ನಮ್ಮಳನ ಮೇಲೆ ಅತ್ಯಾಚಾರ ಎಸಗಿ ಕೊಲೆಗೈಲಾಗಿತ್ತು. ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿ ಭೀಮಣ್ಣ ಇರುವುದರಿಂದಲೇ ಪ್ರಕರಣವನ್ನು ಮುಚ್ಚಿ ಹಾಕುವ ಹುನ್ನಾರದಿಂದ ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಲಾಗಿದೆ ಎಂದರು. ಅರಕೆರೆ ಗ್ರಾಮದಲ್ಲಿ ಈ ಹಿಂದೆ ಮಡಿವಾಳ ಸಮಾಜದ ಮಹಿಳೆಯನ್ನು ಬೆತ್ತಲೆ ಮಾಡಿದ ಪ್ರಕರಣವೂ ನಡೆದಿತ್ತು. ಜಿಲ್ಲೆಯಲ್ಲಿ ಮಡಿವಾಳ ಸಮಾಜದವರ ಮೇಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚುತ್ತಿವೆ ಎಂದರು. ಇಂತಹ ಘಟನೆಗಳಿಗೆ ಸಂಸದ ಬಿವಿ ನಾಯಕರು ಪ್ರಚೋದನೆ ನೀಡುತ್ತಿರುವುದರಿಂದ ಮಡಿವಾಳ ಸಮಾಜವು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಚಲಾಯಿಸದೆ ಬೇರೆ ಅಭ್ಯರ್ಥಿಗೆ ಮಡಿವಾಳ ಸಮಾಜ ಬಾಂಧವರು ಮತ ನೀಡಿ ತಕ್ಕ ಪಾಠ ಕಲಿಸಲು ಮುಂದಾಗಬೇಕು ಎಂದರು. ಹಲ್ಲೆಗೊಳಗಾದ ಭೀಮಣ್ಣ ಇವರಿಗೆ ಜೀವ ಬೆದರಿಕೆ ಇದ್ದು ಸೂಕ್ತ ರಕ್ಷಣೆ ನೀಡಬೇಕು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಧಿಸಬೇಕೆಂದು ಆಗ್ರಹಿಸಿದರು. ಚುನಾವಣೆ ನಂತರ ಹೋರಾಟಕ್ಕೆ ಮುಂದಾಗುವುದಾಗಿ ತಿಳಿಸಿದರು. ಶ್ರೀಯುತ ಬಿ ವಿ ನಾಯಕ್ ಅವರು ಅವರ ಸಂಬಂಧಿಗಳಾದ ಬಾಲಗೌಡ, ಭೀಮಶಪ್ಪ, ರಾಮಣ್ಣ, ನಾಗಪ್ಪ, ಭೀಮನಗೌಡ, ರವಿ, ಅನುಮಗೌಡ, ಶರಣಪ್ಪ ಮುಂತಾದವರು ಈ ಹಲ್ಲೆಗೊಳಗಾದ ವ್ಯಕ್ತಿ ಭೀಮಣ್ಣ ಸೇರ್ಪಡಿಸುವವರಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಈ ಹಿಂದೆ ಭೀಮಣ್ಣನ ಸೊಸೆ ಹೊನ್ನಮ್ಮ ಇವರನ್ನು ಅದೇ ಜೇರ್ಬಂಡಿ ಗ್ರಾಮದಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದರು. ಅದೇ ಆರೋಪಿಗಳು ಈಗ ಏನಾದರೂ ಇವರು ಸಾಕ್ಷಿ ಹೇಳ್ತಾರಂತ ಇವರನ್ನು ಸಹ ಅಲ್ಲೇ ಇವರನ್ನು ಸಹ ಹೊಡೆದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ದೇವರ ತಾಲೂಕಿನ ಜೇರ್ಬಂಡಿ ಗ್ರಾಮದ ದಿನಾಂಕ 1/4/2019 ಬಿವಿ ನಾಯಕ್ ಸಂಬಂಧಿಕರಾದ ಬಾಲಗೌಡ, ಭೀಮಶಪ್ಪ, ರಾಮಣ್ಣ, ನಾಗಪ್ಪ, ಭೀಮನಗೌಡ, ರವಿ, ಹನುಮನಗೌಡ, ಶರಣಪ್ಪ ಇವರು ಸೇರಿ ಮಡ್ಡಿ ಬಡಿಗೆ ಮತ್ತು ಕಬ್ಬಿಣ ರಾಯ್ಗಳಿಂದ ಅದೇ ಗ್ರಾಮದ ಮಡಿವಾಳ ಸಮಾಜದ ಭೀಮಣ್ಣನ ಮೇಲೆ ಮರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಈಗಾಗಲೇ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೆದಿದ್ದು ಅವರಲ್ಲಿ ಕಟ್ಟಿಕೊಂಡು ಬಂದಿದ್ದೇವೆ. ಆದರೆ ಕೇಸು ಈ 8 ಆರೋಪಿಗಳನ್ನು ಬಿಟ್ಟು ಒಬ್ಬರೇ ಹನುಮನಗೌಡ ಅವರ ಮೇಲೆ ಒಬ್ಬರ ಮೇಲೆ ಕೇಸು ಗೊಬ್ಬರ ಸ್ಟೇಷನ್ನಲ್ಲಿ ಕೇಸ್ ಒಬ್ಬರ ಮೇಲೆ ಅಲ್ಲಿ ಆಗಿತ್ತು. 1 ಏಪ್ರಿಲ್ 1 ನಮಗೆ ಗೊತ್ತಿಲ್ಲ ಸರ್, ಇವ್ರು ಅಡ್ಮಿಟ್ ಆಗಿದ್ದು ಗೊತ್ತಿಲ್ಲ ಸರ್. ನಮ್ಮ ರಿಮ್ಸ್ನಲ್ಲಿ ಇನ್ನೊಬ್ಬ ನಮ್ಮ ಸಿರಿವಾರ ಹುಡುಗ ಅಡ್ಮಿಟ್ ಆಗಿದ್ದ,
ಅವರು ಇವರು ಪಕ್ಕದಲ್ಲಿದ್ದಾಗ ಇವರು ವಿಷಯ ಗೊತ್ತಾಗ್ತವೆ. ಆಗಲೇ ಇವರಿಗೆ ಈ ಫೇಸ್ಬುಕ್ ಅಂತ ಇವ್ರು ಫೋಟೋಗಳನ್ನು ಬಿಟ್ಟಿದ್ರು. ಇವ್ರು ಹುಡುಗಾಡಿ ಜೇರ್ಮಂಡಿ ಹೋಗಿದ್ದೆ, ಜೇರ್ಮಂಡಿಯಲ್ಲಿ ಯಾರೇ ಇಲ್ಲ, ಮನೆ ಎಲ್ಲ ನಾಕಾಗಿದ್ದಲ್ಲ, ಇವರು ನಮ್ಗೆ ಗೊತ್ತೇ ಇಲ್ಲ. ಹಾಗಾಗಿ ಇವ್ರು ನಮ್ಗೆ ಸಿಗಲಿಲ್ಲ. ಅವರು ನಮ್ಮ ಹುಡುಗ ಅಲ್ಲಿ ಅಡ್ಮಿಟ್ ಆಗಿ ಅವ್ರು ಬಂದು ಹೇಳಿದಾಗ ಇವ್ರು ನಂಬರ್ ತಗೊಂಡು ಇವ್ರು ಕಾಲ್ ಮಾಡಿ ನಾವು ಇವ್ರನ್ನ ಕೂತು ಬಿಟ್ಟಿದ್ವಿ. ಇವ್ರನ್ನ ಯೋಗಕ್ಷೇಮ ವಿಚಾರಿಸಿ ಅವರು ಇವ್ರು ಹೇಳಿದ್ರು, ನಾವು ಜಿಲ್ಲೆಯಲ್ಲಿ ಯಾರು ಮಡಿವಾಳ ನಮಗೆ ಸ್ಪಂದನೆ ಕೊಟ್ಟಿಲ್ಲ, ನಮ್ಮ ಜೊತೆಗೆ ಯಾರು ಬಂದಿಲ್ಲ. ಹಾಗಾಗಿ ಇದೇ ಫಸ್ಟ್ ನೀವು ಬಂದಿರೋದು. ನಮ್ಗೆ ನಾವು ಬೇರೆ ಜಾತಿಯಲ್ಲಿ ಯಾರು ಹುಟ್ಟಬೇಕಾಗಿತ್ತು, ಹುಟ್ಟಿದ್ರೆ ಹೋರಾಟ ಮಾಡಿ ನಮ್ಮ ನಿರ್ಮಾಣಿದ್ರು. ನಾವು ಮಡಿವಾಳ ಜನಾಂಗದಲ್ಲಿ ಹುಟ್ಟಿ ಯಾರು ನಮ್ಮನ್ನು ಕೇಳಿ ಮಾಡಿ ನಾನು ಸಮಾಜ ಯಾರಿಗೆ ಗೊತ್ತಿಲ್ಲ ಸರ್. ಈ ರೀತಿ ಇದಾಗಿದಂತಂದ್ರೆ ಅವ್ರು ಕೆಲವೊಬ್ರು ಎಲೆಕ್ಷನ್ ಅಂತಲೇ ಭಾಗಿಯಾಗಿದೆ ಸರ್. ಅಂತಂದ್ರೆ ಸಮಾಜದಲ್ಲಿ ಇದ್ದವರು ಈ ನಮ್ಮ ರಾಜಕೀಯವಾಗಿ ಇರಬಾರ್ದು ಸರ್. ಮುಖ್ಯವಾಗಿ ಕೆಲವೊಬ್ಬರು ಇವರು ಮೊದಲೇ ಇವರು ಸೊಸೆ ಹೊನ್ನಮ್ಮ ಅಂತಂದು ಅವರಿಗೆ ರೇಪ್ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು ಸರ್. ಕೊಲೆ ಮಾಡಿದ್ರು ಸರ್. ಅವರು ಸಾಕ್ಷಿ ಹೇಳ್ತಾರೆ ಸರ್, ಇವ್ರನ್ನೇ ಕೊಲೆ ಮಾಡಿಬಿಟ್ರೆ ಸಾಕ್ಷಿ ಇದ್ದಾಗ ಅಂತ ಸಾಕ್ಷಿ ನಿರ್ಣಾಮ ಮಾಡಬೇಕಂತಂದು ಇದು ಮಾಡಿದ್ದಾರೆ ಸರ್. ಈ ಸಂದರ್ಭದಲ್ಲಿ ಭೀಮಣ್ಣ ಜೇರ್ಬಂಡಿ, ಹುಲಿಗೆಪ್ಪ, ರಮೇಶ್ ಮಡಿವಾಳ್, ಯಮನೂರು ಮಡಿವಾಳ, ರಾಜಶೇಖರಪ್ಪ ಮಡಿವಾಳ ಉಪಸ್ಥಿತರಿದ್ದರು. ರಾಯಚೂರು ಲೋಕಸಭಾ ಕ್ಷೇತ್ರದ ಎಸ್‌ಯುಸಿಎ ಪಕ್ಷದ ಅಭ್ಯರ್ಥಿ ಕೆ ಸೋಮಶೇಖರ್ ಯಾದಗಿರಿ ಅವರು ಇಂದು ನಗರದಲ್ಲಿ ಬೃಹತ್ ರೋಡ್ ಶೋ ನಡೆಸಿದರು. ರಾಯಚೂರು ಲೋಕಸಭೆ ಕ್ಷೇತ್ರದ ಎಸ್‌ಯುಸಿಎಸಿ ಪಕ್ಷದ ಅಭ್ಯರ್ಥಿ ಕೆ ಸೋಮಶೇಖರ್ ಯಾದಗಿರಿ ಅವರು ಇಂದು ನಗರದಲ್ಲಿ ಬೃಹತ್ ರೋಡ್ ಶೋ ನಡೆಸಿ ಮತಯಾಚಿಸಿದರು. ನಗರದ ಭಗತ್ ಸಿಂಗ್ ವೃತ್ತದಲ್ಲಿ ತೆರೆದ ವಾಹನದಲ್ಲಿ ಎಸ್‌ಯುಸಿಎಸಿ ಪಕ್ಷದ ಅಭ್ಯರ್ಥಿ ಕೆ ಸೋಮಶೇಖರ್ ಮತಯಾಚಿಸಿದರು. ಏಪ್ರಿಲ್ 23ರಂದು ನಡೆಯಲಿರುವ ಲೋಕಸಭೆ ಚುನಾವಣೆಯಲ್ಲಿ ಟ್ರ್ಯಾಕ್ಟರ್ ಚಲಾಯಿಸುವ ರೈತನ ಗುರುತಿಗೆ ಮತ ಚಲಾಯಿಸಬೇಕೆಂದು ಮನವಿ ಮಾಡಿದರು. ಭಗತ್ ಸಿಂಗ್ ವೃತ್ತದಿಂದ ಆರಂಭಗೊಂಡ ರೋಡ್ ಶೋ ನಗರದ ವಿವಿಧ ವೃತ್ತಗಳಲ್ಲಿ ತೆರಳಿ ಮತಯಾಚಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಡಾಕ್ಟರ್ ಚಂದ್ರ ಗಿರೀಶ್, ಎಸ್ಎಸ್ ವೀರೇಶ್, ಸೋಮಶೇಖರ್ ಅವರನ್ನ ಗೆಲ್ಲಿಸಿ ಅವರ ಗುರುತು ಟ್ರ್ಯಾಕ್ಟರ್ಗೆ ಮತ ನೀಡಿ ನೈಜ ಹೋರಾಟದ ಜನಪ್ರತಿನಿಧಿಯನ್ನ ಸದನಕ್ಕೆ ಕಳಿಸಿಕೊಡಿ. ಅಧಿಕಾರದಲ್ಲಿ ಹೆಸರು ಮಾಡುವ ಸೋಮಶೇಖರ್ ಅವರನ್ನ ಗೆಲ್ಲಿಸಿ
ಅವರ ಕುರಿತು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಡಾಕ್ಟರ್ ಚಂದ್ರಗಿರೀಶ್, ಎನ್ಎಸ್ ವೀರೇಶ್, ಚನ್ನಬಸವ ಜಾನೇಕರ್, ಶರಣಪ್ಪ ಉದ್ಬಾಳ್, ಮಹೇಶ್, ಡಾಕ್ಟರ್ ಚೇತನ ಬನಾರೆ, ರಾಮಣ್ಣ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವಿನಾಯಕ್ ಅವರಿಗೆ ಉಪ ಸಮಾಜ ಬೆಂಬಲಿಸಲಿದೆ ಎಂದು ಸಮಾಜದ ಮುಖಂಡ ಅಂಬರೀಶ್ ಆದೋನಿ ಹೇಳಿದರು. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಬಿವಿ ನಾಯಕರಿಗೆ ಉಪ್ಪಾರ ಸಮಾಜ ಬೆಂಬಲಿಸಲಿದೆ ಎಂದು ಸಮಾಜದ ಮುಖಂಡ ಅಮರೇಶ್ ಆದೋನಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಉಪ್ಪಾರ ಸಮಾಜದ ಏಳಿಗೆ ಕಾಂಗ್ರೆಸ್ ಪಕ್ಷವು ಹಲವಾರು ಕೊಡುಗೆಗಳನ್ನು ನೀಡಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದ ವೇಳೆ ಸರ್ಕಾರದಿಂದ ಮಹರ್ಷಿ ಭಗೀರಥ ಜಯಂತಿ ಆಚರಣೆ, ಉಪ್ಪಾರ ಸಮಾಜ ಮುಖಂಡರುಗಳಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನಮಾನವನ್ನು ನೀಡಿ ಸಮಾಜದ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗಿದೆ ಎಂದರು. ರಾಜ್ಯದ ಹಿಂದುಳಿದ ಉಪ್ಪಾರ ಸಮಾಜದ ಮುಖಂಡರಿಗೆ ಕಾಂಗ್ರೆಸ್ ಪಕ್ಷವು ಟಿಕೆಟ್ ನೀಡುವ ಮೂಲಕ ಶಾಸಕರನ್ನಾಗಿ ಮಾಡಿದೆ. ಮೈತ್ರಿ ಸರ್ಕಾರದಲ್ಲಿ ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಲಾಗಿದೆ. ಕಾಂಗ್ರೆಸ್ ಪಕ್ಷವು ಉಪ್ಪಾರ ಸಮಾಜದ ಹಿತಚಿಂತನೆ ಮಾಡಿದ್ದರಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಸಮಾಜ ಬಾಂಧವರು ಮತ ನೀಡಿ ಗೆಲ್ಲಿಸಬೇಕು ಎಂದರು. ಜಿಲ್ಲಾ ಮಟ್ಟದಲ್ಲಿ ರೂಪಾಯಿ 20,000, ತಾಲೂಕು ಮಟ್ಟದಲ್ಲಿ 25,000 ಅನುದಾನ ಬಿಡುಗಡೆ ಮಾಡಿ ರಾಜ್ಯದ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆಚರಿಸಲು ಹೇಳಿರುತ್ತಾರೆ. ಸಮಾಜವು ಇದರಿಂದ ಜಾಗೃತ ಒಗ್ಗಟ್ಟು ಮೂಡಿ ಬಂದು ಸರ್ಕಾರದ ಕ್ರಾಂತಿಕಾರಿ ಯೋಜನೆಯಾಗಿದೆ. ಅಲ್ಲದೆ ಸಮಾಜಕ್ಕೆ ಉಪ್ಪಾರ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿ ನಮ್ಮ ಸಮಾಜಕ್ಕೆ ನಮ್ಮವರನ್ನೇ ಅಧ್ಯಕ್ಷರನ್ನಾಗಿ ಮಾಡಿ ಸಮಾಜದ ಏಳಿಗೆಗಾಗಿ ಗಾಂಧಿ ಆಡಿರುತ್ತಾರೆ. ಎರಡನೇ, ನಮ್ಮ ಸಮಾಜದ ಮುಖಂಡರುಗಳಿಗೆ ಶ್ರೀಮಾನ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಕಾಂಗ್ರೆಸ್ ಸರ್ಕಾರದಲ್ಲಿ ಶ್ರೀ ಕೆಂಕೋಬಾ ವಕೀಲರನ್ನು ಪುನರ್ವಸತಿ ನಿಗಮದ ಅಧ್ಯಕ್ಷರನ್ನಾಗಿಯೂ, ಶ್ರೀ ಸುಭಾಷ್ ಹೆಡಗೆ ಇವರನ್ನು ಕೃಷ್ಣ ಕಾಡಾದ ನಿಗಮದ ಅಧ್ಯಕ್ಷರನ್ನಾಗಿಯೂ, ಮತ್ತು ಡಾಕ್ಟರ್ ರವೀಂದ್ರ ಕುಮಾರ್ ಇವರನ್ನು ರಾಜೀವ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯಕ್ಕೆ ಉನ್ನತ ಅಧಿಕಾರಿಯಾಗಿ ನೇಮಿಸಲಾಗಿರುತ್ತದೆ. ನಮ್ಮ ಸಮಾಜವು ಅತಿ ಹಿಂದುಳಿದವಾದ ಸಮಾಜವಾಗಿದ್ದು, ಸ್ವತಂತ್ರ ಬಂದ ಸುಮಾರು ವರ್ಷಗಳಾದರೂ ನಮ್ಮ ಸಮಾಜದ ಒಬ್ಬ MLA ಕೂಡ ಇರಲಿಲ್ಲ. ಆದರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಿಂದುಳಿದ ವರ್ಗದ ಅಧಿಕಾರರು ಹಾಗೂ ಎರಡನೇ ದೇವರಾಜ್ ಅರಸರು ಅಂತ ರೂಪದಲ್ಲಿ ಬಂದು ಶ್ರೀ ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಕ್ಷೇತ್ರದಲ್ಲಿ 2008 ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಡಿಸಿ ಈತನನ್ನು ಬೆಂಬಲಿಸಿ ಧೈರ್ಯ ತುಂಬಿ ಚುನಾವಣೆಯಲ್ಲಿ ಗೆಲ್ಲಿಸಿಕೊಂಡು ಬಂದಿರುತ್ತಾರೆ. 2013 ಅದೇ ರೀತಿ ಗೆಲ್ಲಿಸಿಕೊಂಡು ಬಂದಿರ್ತಾರೆ. 2018 ಕೂಡ ಟಿಕೆಟ್ ಕೊಟ್ಟು MLA ಆಗಿ ಗೆಲ್ಲಿಸಿಕೊಂಡು ಬಂದು ಸದ್ಯ ಶ್ರೀ ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆಯ ಕ್ಯಾಬಿನೆಟ್ ಸಚಿವರಾಗಿ ಸೇವೆ ಸಲ್ಲಿಸುತ್ತಿರುತ್ತಾರೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಕಾಂಗ್ರೆಸ್ ಪಕ್ಷವು ನಮ್ಮ ಸಮಾಜಕ್ಕೆ ಇಂತಹ ಮಹಾನ್ ಉಪಕಾರ ಮಾಡಿರುತ್ತದೆ. ಇನ್ನಿತರ ಯಾವ ಪಕ್ಷವು ನಮ್ಮ ಸಮಾಜಕ್ಕೆ ಕನಿಷ್ಠ MLA ಟಿಕೆಟ್ ನೀಡಿ ಗೆಲ್ಲಿಸಿಕೊಂಡು ಬಂದಿರುವುದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನಮ್ಮ ಸಮಾಜಕ್ಕೆ ಅನೇಕ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಧಿಕಾರ ಕೊಟ್ಟು ಹಿಂದುಳಿದ ಎಲ್ಲ ಸಮಾಜದವರನ್ನು ಉದ್ಧಾರ ಮಾಡಿರುತ್ತಾರೆ. ಈ ಅಡಿಯಲ್ಲಿ ಸಮಸ್ತ ಹಿಂದುಳಿದ ವರ್ಗಗಳು ಇದರ ಪ್ರಯೋಜನ ಪಡೆದು ಅಭಿವೃದ್ಧಿ ಪಥದಲ್ಲಿ ಸಾಗಿರುತ್ತವೆ. ಹೈದರಾಬಾದ್ ಕರ್ನಾಟಕದ ಈ ಭಾಗಕ್ಕೆ ಹಿಂದುಳಿದ ಅನೇಕ ಸಮಾಜಗಳ ಪರವಾಗಿ ಕಲಂ 371(j) ಕಲಂ ಜಾರಿ ಮಾಡಿ ಜಾರಿಗೊಳಿಸಲು ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ, ಶ್ರೀ ಬಿವಿ ನಾಯಕ್, ಶ್ರೀ NS ಘೋಷರಾಜ್ ಇನ್ನೂ ಈ ಭಾಗದ ಹಿರಿಯ ಮುಖಂಡರು ಸತತ ಪ್ರಯತ್ನ ಮಾಡಿ UPA ಸರ್ಕಾರದಲ್ಲಿ ಇದನ್ನು ಬಿಲ್ ಪಾಸ್ ಮಾಡಿಸಿ ಇದರಿಂದ ಈ ಭಾಗಕ್ಕೆ 371(j) ಕಲಂ ಕಾಯ್ದೆಯಾಗಿ ಸುಮಾರು 7,000 ಮೇಲ್ಪಟ್ಟು ಉದ್ಯೋಗಾವಕಾಶ ಲೋಕಸೇವಾ ಆಯೋಗದಿಂದ ಉದ್ಯೋಗ ಅವಕಾಶ ಸಿಕ್ಕಿರುತ್ತದೆ. ಮತ್ತು ಇದರ ಫಲವಾಗಿ ಅನೇಕ ಔದ್ಯೋಗೀಕರಣದಲ್ಲಿ ಸಾಕಷ್ಟು ನಿರುದ್ಯೋಗಿಗಳು ಉದ್ಯೋಗ ಪಡೆದಿರುತ್ತಾರೆ. ಈ ಭಾಗದ ಕ್ರಾಂತಿಕಾರಿ ಯೋಜನೆ ಆಗಿರುತ್ತದೆ. ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಪಡೆದು ಅನೇಕ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆಯಲು ಸಹಕಾರಿಯಾಗಿರುತ್ತದೆ. ಯಾವ ಪಕ್ಷವೇ ಆಗಲಿ ಇಂತಹ ಮಹಾನ್ ಕ್ರಾಂತಿ ಮಾಡಿ ಜನರ ಅಭಿವೃದ್ಧಿಗೆ ಯೋಜನೆಗಳನ್ನು ರೂಪಿಸಿ ಕಾರ್ಯರೂಪಕ್ಕೆ ತಂದ ಕಾಂಗ್ರೆಸ್ ಸರ್ಕಾರವನ್ನು ನಮ್ಮ ಸಮಾಜದ ಹಿತಚಿಂತಕರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ
ಈ ಸಂದರ್ಭದಲ್ಲಿ ಮಿರ್ಜಾಪುರ ಪಾಗುಂಟೆಪ್ಪ, ಜಂಬಲ್ದಿನ್ನಿ ನರಸಿಂಹಪ್ಪ, ಮಲ್ಲಿಕಾರ್ಜುನ ಗಣಮೂರು, ದೇವನಪಲ್ಲಿ ರಾಮಣ್ಣ, ಶ್ರೀನಿವಾಸ್ ಗಣಮೂರು, ಜನಾರ್ದನ್, ಗಂಗಪ್ಪಯ್ಯ ಪೂಜಾರಿ, ನಾರಾಯಣಪ್ಪ ಉಪಸ್ಥಿತರಿದ್ದರು. ಮೇಳದಲ್ಲಿ ಸಂಶಯಾಸ್ಪದ ರೀತಿಯಲ್ಲಿ ಸ್ವಾಮಿ ಪ್ರಿಂಸಿಡೆಂಟ್ ವಿದ್ಯಾರ್ಥಿ ಮಧು ಪತ್ರ ನ್ಯಾಯಕ್ಕಾಗಿ ಹೋರಾಡಲು ಜಸ್ಟಿಸ್ ಫಾರ್ ಮಧು ಹೋರಾಟ ಸಮಿತಿ ರಚಿಸಲಾಗಿದೆ. ನಗರದಲ್ಲಿ ಸಂಶಯಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರುವ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಮಧು ಪತ್ತಾರಿಗೆ ನ್ಯಾಯಕ್ಕಾಗಿ ಹೋರಾಡಲು ಜಸ್ಟಿಸ್ ಫಾರ್ ಮಧು ಹೋರಾಟ ಸಮಿತಿ ರಚನೆ ಮಾಡಲಾಗಿದೆ. ವಿವಿಧ ಸಂಘಟನೆಗಳ ಮುಖಂಡರೊಂದಿಗೆ ಶುಕ್ರವಾರದಂದು ನಡೆದ ಸಭೆಯಲ್ಲಿ ಹೋರಾಟ ಸಮಿತಿ ರಚನೆ ಮಾಡಲಾಗಿದ್ದು, ಹೋರಾಟವನ್ನು ಪಕ್ಷಾತೀತವಾಗಿ ಎಲ್ಲ ಜನರನ್ನು ಒಳಗೊಂಡ ಹೋರಾಟವನ್ನು ಬಲಿಷ್ಠಗೊಳಿಸಲು ಹೋರಾಟ ಸಮಿತಿ ಅಸ್ತಿತ್ವಕ್ಕೆ ತರಲಾಯಿತು. ಮಹೇಶ್ ಚಿಕಲ್ ಪರವಿ, ಚನ್ನಬಸವ ಜಾನೇಕಲ್, ಚೇತನಾ ಬನಾರೆ, ಶಿವು ಹರಿ, ಮನೋಜ್, ಉದಯಶಂಕರ್, ಆನಂದ್ ಕುಮಾರ್, ರೇಣುಕುಮಾರ್, ತಿಲಕ್ ರಾಜ್, ಭರತ್, ವರುಣ್, ಬರಣ್ ಬಾಸ್, ಸುನೀಲ್, ವಿನೋದ್ ಕುಮಾರ್, ಹಸನ್ ಬೇರಿ, ಕೀರ್ತನ್ ವರ್ಧನ್, ಮೃತ್ಯುಂಜಯ್ ಸೇರಿದಂತೆ ಒಟ್ಟು 30 ಜನ ಸದಸ್ಯರನ್ನೊಳಗೊಂಡ ಸಂಚಾಲಕ ಸಮಿತಿಯನ್ನು ರಚನೆ ಮಾಡಲಾಗಿದೆ. ವಿದ್ಯಾರ್ಥಿನಿ ಮಧು ಸಾವಿನ ಪ್ರಕರಣವನ್ನು ಸಮಗ್ರ ತನಿಖೆ ಮತ್ತು ತ್ವರಿತ ತನಿಖೆಯಾಗಬೇಕು. ಅಪರಾಧಿಗಳಿಗೆ ಉಗ್ರ ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿ April 24 ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು. ಅಂದು ಬೆಳಿಗ್ಗೆ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಲಿದೆ. ನಗರ ಸೇರಿದಂತೆ ಜಿಲ್ಲೆಯ ವಿದ್ಯಾರ್ಥಿಗಳು, ಯುವಜನರು, ರೈತರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟದಲ್ಲಿ ಭಾಗವಹಿಸುವಂತೆ ಹೋರಾಟ ಸಮಿತಿ ಪ್ರಕಟಣೆಯಲ್ಲಿ ಕೋರಿದೆ. ಎಲ್ಲ ಆಟಗಳ ಮುಖಾಮುಖಿ ಡಿಕ್ಕಿಯಾಗಿ ಓರ್ವ ಪ್ರಯಾಣಿಕ ಎರಡು ಆಟೋಗಳು ಮುಖಾಮುಖಿ ಡಿಕ್ಕಿಯಾಗಿ ಓರ್ವ ಪ್ರಯಾಣಿಕ ಸಾವನ್ನಪ್ಪಿರುವ ದಾರುಣ ಘಟನೆ ತಾಲೂಕಿನ ಕುರುಬದೊಡ್ಡಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಜರುಗಿದೆ. ಮೃತರನ್ನು ವೆಂಕಟೇಶ್ 50 ಎಂದು ಗುರುತಿಸಲಾಗಿದೆ. ಕುರುಬದೊಡ್ಡಿ ಗ್ರಾಮದಿಂದ ರಾಯಚೂರಿಗೆ ವೆಂಕಟೇಶ್ ಆಟೋದಲ್ಲಿ ಬರುತ್ತಿದ್ದಾಗ ಇದೇ ವೇಳೆ ಗ್ರಾಮದಿಂದ ಚಂದ್ರಬಂಡ ಗ್ರಾಮಕ್ಕೆ ಹೋಗುತ್ತಿದ್ದ ಆಟೋ ಮತ್ತೊಂದು ಆಟೋಗೆ ಡಿಕ್ಕಿಯಾದ ಪರಿಣಾಮ ಆಟೋನಲ್ಲಿದ್ದ ಪ್ರಯಾಣಿಕನಿಗೆ ತೀವ್ರ ತರನಾದ ಗಾಯಗಳಾಗಿತ್ತು. ಚಿಕಿತ್ಸೆಗೆ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಪ್ರಯಾಣಿಕ ಸಾವನ್ನಪ್ಪಿದ್ದಾರೆ. ಎರಗೆರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಲೋಕಸಭೆ ಚುನಾವಣೆಗೆ ಜಿಲ್ಲಾಡಳಿತ ಸಕಲ ಸಿದ್ಧತೆ. 2184 ಮತಗಟ್ಟೆಗಳಿಗೆ 10,432 ಸಿಬ್ಬಂದಿಗಳ ನಿಯುಕ್ತಿ. ವಿಧಿ ಶರತ್ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.
ಪ್ರಾರ್ಥನಾ ಪ್ರೈಮರಿ ಅಂಡ್ ಹೈ ಸ್ಕೂಲ್, ಅಶ್ವಿನಿ ಕಾಲೋನಿ, ಮಡ್ಡಿಪೇಟ್, ಗದ್ವಲ್ ರೋಡ್, ರಾಯಚೂರು. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಸಂಗಮೇಶ್ ಮಂಗಾನವರ್ ನಿರ್ದೇಶಕರು. ಚಾಲುಕ್ಯ ಕರಿಯರ್ ಅಕಾಡೆಮಿ, ಐಎಎಸ್ ಕೆಎಎಸ್ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಶ್ರೀ ನಂದಿ ಟೌನ್ಶಿಪ್ ನಿಯರ್ ನವೋದಯ ಇಂಜಿನಿಯರಿಂಗ್ ಕಾಲೇಜ್, ಬಿಜನ್ಗೇರಾ ರೋಡ್, ರಾಯಚೂರು. GP Kids Fair beside SLV Hotel, Station Road, Raichur. Inde bheti nedi. Hotel Orange, Boarding and Lodging. Opposite Public Garden, beside Iyengar Bakery, Station Road, Raichur. BSK Fashions, Cloth Bazaar, MG Road, Raichur. Inde nima shubha karyakramagalige book maadikoli. Shri Radha Krishna Grand Palace, Ashokpur Road, Raichur. Shri Adoni Lakshmamma Vidyaniketan School, Ganj Road, Raichur. We teach students in the unique way to remember what they are taught. John Milton Techno High School, a school with a difference. Opposite Agricultural University, Linksgo Road, Raichur.